एवं हेतुके अनुसंधान अतुट जाले समान द्वैत मिथ्यावलोकन हानि ताक्षीश्वरवान एवं हेतुके अनुसंधान ವ್ಯವಹಾರದಲ್ಲಿ ಏನು ಅನುಸಂಧಾನ ಯಾವ ಅನುಸಂಧಾನ ಮಾಡಬೇಕು ಅಥವಾ ಯಾವ ಅಭ್ಯಾಸ ಮಾಡಬೇಕು ಇದನ್ನು ಸ್ಪಷ್ಟವಾಗಿ ಯಾವಾಗ ಯಾವಾಗ ನಮ್ಮ ದ್ವಂದ್ವಗಳು ಬರ್ತಾವೆ ಮಾನ ಅಪಮಾನ ಲಾಭಾನಿ ದ್ವಂದ್ವಗಳು ಈ ದ್ವಂದ್ವಾಗ ಅವು ಕೇವಲ ಭಾಷೆ ಮಾತ್ರವೇ ಕೇವಲ ನನಗೆ ಸಂಬಂಧ ಇರುತ್ತವ ಕೇವಲ ಅನುಕೋವ ಏನು ಅದರಲ್ಲಿ ತಪ್ಪಿದೀನವ ಈಗ ಅದ್ರ ಬಗ್ಗೆ ನಾವು ವಿಖ್ಯಾತ ಭಾವನೆ ಮಾಡಬೇಕು ಅದೇ ವೇಳೆಗೆ ತನ್ನ ತೀವ್ರ ಅನುಭವ ತನ್ನ ತನಗೆ ನಾವು ಗೋಚರಿಸುತ್ತದೆ ಈಗ ಅನ್ನಿಸ್ತದೆ ಸತ್ಯ ಸ್ಥಿತಿ ಅದು ಮಾತ್ರ ಸತ್ಯದ ಅದು ನಿತ್ಯ ಅದ್ರ ಬಗ್ಗೆ ಏನೂ ಮಹತ್ವ ಇಲ್ಲ ಸಂಬಂಧ ಇಲ್ಲ ಇದೇ ನಾನು ಇಲ್ಲಿ ನಿಜ ಸ್ವರೂಪ ಇಲ್ಲಿ ಆನಂದದ ಇದು ಸತ್ಯ ಹೀಗೆ ನಾವು ಅಭ್ಯಾಸ ಮಾಡ್ತೇವೆ ಈ ಅಭ್ಯಾಸದಿಂದ ಏನಾಗ್ತದೆ ದೃಢಾತಂದ್ರೆ ಅಂದ್ರೆ ಅವು ಕೇವಲ ತುಚ್ಛಿ ಮತ್ತಿದು ಇದ್ರ ದೃಢತ ಇದ್ರ ಇದ್ರ ಶ್ರೇಷ್ಠ ಇದ್ರ ಆನಂದ ತಂದು ತನಗೆ ಸಿಕ್ಕಿಬಿಡ್ತದೆ ಅಂದ್ರೆ ನಾನಂದ್ರ ಬಗ್ಗೆ ಹಿಂಗೆ ನಿಶ್ಚಿಂತ ಆಗ್ತಾನೆ ನಾನಂದ್ರೆ ಹೋಗ್ತಾನಂತೆ ಆ ಇದಕ್ಕೆ ಈ ಅಭ್ಯಾಸದಿಂದ ಅತೂಟ ಸಾರಿ ತಾವು ಯಾವಾಗಲೂ ಮಾಡ್ತೀವಿ ಯಾವ್ಯಾವ ದ್ವಂದ್ರ ಸಂಬಂಧ ಬರ್ತದೋ ನಮಗೆ ಲಾಭ ಅಂದ್ರೂ ಆದ್ರೆ ನಮಗೆ ಮನುಷ್ಯನಾಗ ಮಹತ್ವ ಇರಬಾರ್ದು ಅನ್ನೋದು ಮಹತ್ವ ಇರಬಾರ್ದು ಮಾನ ಬಂದ್ರು ಮಹತ್ವ ಇರಬಾರ್ದು ಅಪಮಾನ ಆದ್ರೂ ಇನ್ನೊಂದು ಸಾರ ಅಂದ್ರೆ ಯಾರಿಗಾಗ್ತು ಏನಾಗ್ತದೆ ಯಾರಿಗೆ ಇಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ನಾವೇನಿದೆ ಇದು ನಿರ್ಧಾರ ಅಥವಾ ಅದ್ರ ಬಗ್ಗೆ ನಾವು ಏನು ಪರಿಣಾಮರಹಿತವಾಗಿದ್ವಿ ಅಂದ್ರೆ ಅಂದ್ರೆ ಅದರ ಒಂದು ಇಲ್ಲ ಒಂದು ಪರಿಣಾಮ ಏನು ನಮಗೆ ಆಗಿಲ್ಲ ಅಂತ ನಿಶ್ಚಿತ ಆಗ್ತದೆ ಮಮತ್ವ ಹೋದ ಲಕ್ಷಣ ಇದೆ ನಮ್ದು ನನಗೆ ಆತು ಅಂದ್ರೆ ಆತು ಅಂತ ನಾವು ಹೌಸಕ್ಕೆ ಇದು ಮನಸ್ಸಿದ್ವಿ ಅಂದ್ರೆ ಆ ಮಮತ್ವ ಮಾಡ್ಯದ ಹರ್ಷ ಮಾಡ್ತೀವಿ ನಮ್ಗೆ ಮಾನ ಆತಪ್ಪ ಅಂದ್ರೆ ಹರ್ಷ ಮಾಡ್ತೀವಿ ಅಂದ್ರೆ ನನಗೆ ಮಾನ ತುಂಬುವಂತ ಒಂದು ಭಾವನೆ ಮಾಡ್ಯದ ಅಂದ್ರೆ ಮಾನವ ಬಗ್ಗೆ ಮಮತ್ವ ಅದ ನಮ್ಗೆ ಅಸಿದ್ಧ ಆಯ್ತು ಹರ್ಷ ಮಾಡ್ತೀವಿ ನಾವು ಮತ್ತೆ ಹರ್ಷ ಮಾಡಿಸಿಲ್ಲ ಅಂದ್ರೆ ಮಾನ ಸಂಬಂಧ ಇಲ್ಲ ಅಪಮಾನ ಸಂಬಂಧ ಇಲ್ಲ ಅಂತ ನಾವು ನಿರ್ಬಂಧವ ಅಂತ ಸ್ಥಿತಿ ಅನುಭವಿಸಿದ್ರೆ ಅಂದ್ರೆ ಆ ಮಮತ್ವ ಇಲ್ಲದ ಸ್ಥಿತಿ ನಮಗೆ ನಿಮ್ಗೆಲ್ಲಾ ದ್ವಂದ್ವಗಳಲ್ಲಿ ನಾವೇನು ಪರಿಣಾಮರಹಿತವಾಗಿರುವಂತಹ ಮತ್ತು ಆ ಪರಿಣಾಮರಹಿತವಾಗಿ ಆನಂದ ರೂಪದಿಂದ ಅಥವಾ ಪರಮಶಾಂತಿ ಇರುವಂತಹ ಅಭ್ಯಾಸ ಯಾವಾಗಲೂ ಮಾಡಬೇಕು ಅತುಟ ಜಾಲೆ ಸಮಾನ ದ್ವೈತ ಮಿಥ್ಯಾವಲೋಕನ ಹಾಣಿ ಸಾಕ್ಷಿ ತಂದೆಯ ಸ್ವರೂಪ ಇದೆ ಅದನ್ನ ಯಾವಾಗಲೂ ಅನುಭವಿಸ್ತೇವೆ ಅದ್ರ ಮುಂದೆ ಎಕ್ಕಿದ ದೊಡ್ಡದ್ರ ಮುಂದೆ ಒಂದು ಗುಡ್ಡದ ಮುಂದೆ ಒಂದು ಸಣ್ಣ ಒಂದು ಒಂದು ಕಲ್ಲಿರ್ಬೇಕು ಅಥವಾ ಒಂದು ಆನೆ ಮುಂದೆ ಆಡಿರ್ಬೇಕು ಅಂತ ಹೇಳ್ತಾರೆ ಆ ಆನಂದ ಮುಂದೆ ಆಸಕ್ತಿ ಮುಂದೆ ಆಸಕ್ತಿ ಮುಂದೆ ಇಲ್ಲ ಇವು ಹೊರಗಿನ ಇರ್ತಾವ ಇಲ್ಲಿ ಕೇವಲ ಎಚ್ಚಿತ ಅಲ್ಪ ಇವರ ಭಾಸ ಮಾತ್ರ ವಿಕಾರಿ ನಾಶದಂತೆ ಎಷ್ಟೆಷ್ಟು ದುರ್ಗುಣಗಳು ಅದರ ಉಂಟು ಅದಕ್ಕೆ ಅದರ ಇದ್ರ ಬಗ್ಗೆ ಗುಣಭಾವನೆ ಮಾಡಬೇಕು ಅದ್ರ ಬಗ್ಗೆ ಇಂದ ಅವಗುಣ ಭಾವನೆ ಮಾಡಬೇಕು ಅಂದ್ರೆ ಆತ್ಮನ ಬಗ್ಗೆ ಶಿಕ್ಷಣ ಸ್ವರೂಪದ ಬಗ್ಗೆ ಚಲೋ ಅದ ಶಾಶ್ವತ ಅದ ಇದ್ರ ಆನಂದ ರೂಪದ ನಿಜವಾದ ನನ್ನ ಸಂಬಂಧಿಸಿದ ನನ್ನ ನಿಜ ಸ್ವರೂಪದ ಹಿಂಗೆ ಗುಣಭಾವನೆ ಮಾಡಬೇಕು ಇದೇನು ದ್ವಂದ್ವಗಳವ ಇದರಿಂದ ಇದರ ವಿರುದ್ಧ ಲಕ್ಷಣಗಳನ್ನು ನಾನು ಮಾಡಬೇಕು ಇವು ಅಲ್ಪವ ವಿಕಾರಿಯವ ನಾಶವಂತವ ನನ್ನ ಸಂಬಂಧ ಇರುತ್ತವ ಏನಂದ್ರೆ ಅಸತ್ಯವ ಹಿಂಗೆಲ್ಲ ಅದ್ರ ಬಗ್ಗೆ ನಾವು ಅವಗುಣ ಭಾವನೆ ಮಾಡಬೇಕು ಹಿಂಗ್ ಮಾಡ್ತಾ ಇದ್ರೆ ಪೂರ್ಣ ದೃಢ ಆಗಿಬಿಡ್ತಂತೆ ಇದಾದ್ರೆ ಭಾವನಾ ಮಾಡ್ಲಾರ್ದೇ ನಮ್ಗೆ ಅದು ನಿಶ್ಚಯ ಆಗಿಬಿಡ್ತು ಮೊದಲು ಬಹಳ ಮಹತ್ವ ಅನಿಸ್ತಿತ್ತು
ಅಭ್ಯಾಸದಿಂದ ಕ್ರಮೇಣ ಕಡಿಮೆ ಆಗ್ತದೆ. ಸ್ವಲ್ಪ ಮಹತ್ವ ಅನಿಸ್ತದೆ, ಇನ್ನೂ ಮಹತ್ವ ಅನಿಸ್ತದೆ, ಇಲ್ಲ ತುಚ್ಛ ಅನಿಸ್ತದೆ, ಇಲ್ಲ ಸ್ವಲ್ಪ ಅದ್ರ ಬಗ್ಗೆ ಏನೂ ಅನಿಸ್ತೂ ಇಲ್ಲ. ಹಿಂಗೆ ಎಲ್ಲಾನೂ ಇದೆ, ಒಂದು ಕ್ರಮವಾಗಿ ಕ್ರಮೇಣವಾಗಿ ಆಗ್ತದೆ. ಅಭ್ಯಾಸದ ಲಕ್ಷಣ ಹಿಂಗಲ್ಲ, ಅದು ಕೊಡ್ಬೇಕು, ಅದ್ರ ಫಲ ಬಯಸ್ತೀವಿ ಇಲ್ಲ. ಕೆಲವು ಕಾಲ ಅಭ್ಯಾಸ ಮಾಡ್ತಿರೋದ್ರ ಬಗ್ಗೆ ಅದು ಕ್ರಮೇಣ ಫಲ ಕೊಡ್ಬೇಕು. ಕಡೀಗೆ ಒಂದು ದಿವಸ ಮಾತ್ರ ಪೂರ್ಣ ಫಲ ಅಂದ್ರೆ ಯಾವಾಗ ಅದು ಫಲಿಸ್ತದೆ, ಆದ್ರೆ ಆವಾಗ ಅದ್ರ ಏನು ನಮ್ಗೆ ಅದ್ರ ಆನಂದ ಅಥವಾ ಅದರ ಮಹತ್ವ ನಮ್ಗೆ ಸಾಧ್ಯ. ಅಭ್ಯಾಸ ದೃಢ ಹೋತ ಕ್ಷೀಣ ಪಾವೇ ಅಹಂ ಮಮತ ಭೀಮಾಚೇಹೇ ನಿಪಟೂಣಿ ಜಾತ ಮುಕ್ತತಾ ಇತಿ. ಮುಕ್ತ ಅಂದ್ರೆ ಅವ್ ಯಾರು ಕರೆದಿದ್ದೆ ಅಂತ ಬಂಧನ ಮಾಡುವಂತ ಹಗ್ಗಗಳೇ ಇಲ್ಲದಂಗ ಅದು ಕರೆದ್ಬಿಟ್ಟು ನಾನು ನಂದು ಎರಡು ಬಂದ ಹಗ್ಗ ಅಂತ ನಮ್ಮ ಕಟ್ಟ ಹಾಕುವಂತ ಆ ಹಗ್ಗಳಿಗೆ ನಾವು ಕಡಿದೋಗ್ರಿ ಅಂದ್ರೆ ಅಂದ್ರೆ ಬಂಧನ ಇರುಳಿದ್ವಿ. ಇದು ಎದರಿಂದ ಬಂಧನ, ಯಾಕೆ ಬಂಧನ, ಹಿಂಪಡಿಸಬೇಕಿಲ್ಲ, ಯಾರಿಗೆ ಬಂಧನ, ಅದನ್ನ ನಾನು ಇದ್ದವಾಗಿ ಬಂಧನ ಇತ್ತು. ಆ ನಾನೇ ಹೋತಪ್ಪ ಇದೆ ಹೆಂಗೊಬ್ಬ ಆರೋಪಿ ಇದ್ದ ಅವನಿಂದ ದೊಡ್ಡ ಅವ್ನು ಎಷ್ಟೋ ಆರೋಪಗಳು ಮಾಡಿದ್ರು ಅಷ್ಟು ಕಡಿ ದುಡ್ಡು ಕಟ್ಟಿದ ಶಿಕ್ಷೆ ಆತು. ಖರೆ ಆರೋಪಿಗಳು ಫರಾರ ಆಗಿತ್ತು, ಶಿಕ್ಷೆ ಯಾರಿಗೆ ಕೊಡುವುದಿಲ್ಲ. ಶಿಕ್ಷಾ ಹೋಯ್ತು, ಕೋರ್ಟು ಹೋಯ್ತು, ಕಟ್ಲೇ ಎಲ್ಲ ಮುಳುಗಿ ಹೋದು ಅಂತ. ಆರೋಪಿ ಸಿಕ್ಕರೇ ಅಲ್ಲ, ಆರೋಪಿನೇ ಈ ಫರಾರಿ ಮಾಡ್ದಂಗಿದೆ. ಎಲ್ಲಾರು ಇದ್ದು ಗನ್ ಕುಟುಂಬಕರ ಹೋದ್ರೆ ಯಾರು ನಾ, ಆ ನಾನೇ ತೆಗೆದು ಹಾಕಿದ್ ಬೇರೆ ಕುಟುಂಬಕ್ಕೆ ಆಗಲಿ ಕಾಲ ಅಸ್ಪೋದನೆ ಇಲ್ಲಂತ. ಆ ರೀತಿ ನಾನು ಅಂದು ಹೋಗಿ ಮಾಡಿದ ಪೂರ್ಣ ಮುಕ್ತ ಆಗ್ತಾನ, ಅನುಕೂಲಕ್ಕೆ ಆಗ್ತಾನ. ಹೋಗಿರೋ ಇದು ತಂತಾನಿಸ್ಕೊಂಡ್ಬಿಟ್ಟು ಗೊತ್ತಾಗ್ತದೆ ನಾನದ್ರ ಬಗ್ಗೆ ನಮ್ಮಲ್ಲಿ ನಿರಾಶಿತ ಅಥವಾ ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನು ಯಾವ ಥರದ್ದು ಮಮತ್ವ ಇಲ್ಲದಂತ ಆಸಕ್ತಿ ನನ್ನ ಅಥವಾ ಅದ್ರ ಬಗ್ಗೆ ಮೋಹ ಲೋಭ ಅಥವಾ ಅದ್ರ ಬಗ್ಗೆ ಆಸಕ್ತಿ ಅಥವಾ ಬೇಕಮ್ಮ ಅಂತ ಭಾವನಾ ಇದು ನನ್ನಲ್ಲಿರೋದು. ಇದರಿಂದ ಪ್ರತಿಯೊಬ್ಬರು ತಮ್ಮ ಅಂತ ತಮ್ಮ ತಾವೇ ಪರೀಕ್ಷಿಸಿರ್ತಾರೆ. ಧನ ಸ್ತ್ರೀ ಪುತ್ರ ಹಾನಿ ಹೋತಾದರಿ ಪರೋಕ್ಷ ಮಾಡಿ ಒಂದು ಕತೆ ಹೇಳ್ತಾರೆ ಕುಬೀರ್ ಮಹಾರಾಜರಿದ್ದು. ಅವ್ರಿಂದ ಹೋಗಿ ತಾತ್ಮಾನಂದ ಹೋಗಿ ಹೊಂಟಿದ್ರು. ಇಷ್ಟು ಮಟ್ಟಿಗೆಲ್ಲ ಅವ್ರ ತಂದೆ ಯಾವ್ದು ತಾಯಿ ಯಾವ್ದು ಇದ್ರ ಬಗ್ಗೆ ಅವ್ರಿಗೆ ಏನು ಯಾವ ಥರದ್ದು ವಿಚಾರ ಇದ್ದಿಲ್ಲ ಅಥವಾ ಅರಿಸ್ತಾ ಇದ್ದಿಲ್ಲ. ತಮ್ಮ ತಮ್ಮ ಅಂದ್ರೆ ಹೊಂಟಿದ್ರು ನಾಯಿ ಮಾಡ್ತಾನೆ ನಾಯಿ ಬಂದ ಮಾಡ್ತು ಕಾರ್ಯ ಕಡಿತಾರೆ. ಆದ್ರೂ ತಮ್ಮ ಆನಂದ ಹೊಂಟಿದ್ದೀನಿ ಯಾರ ದೇಹ ಏನ್ ಸುದ್ದಿ ನಾಯಿ ಕಡಿತೀವಿ ಯಾರು ಯಾರು ಕಡಿತೀವಿ ಯಾರಿಗೆ ಕಟ್ಕೊಂಡು ಆನಂದ ಹೊಂಟಿದ್ರು. ಎಲ್ಲರೂ ಬಾಗುತ್ತಿದ್ದು ನೋಡಿ ಮತ್ತು ಕಬೀರ್ ಮಹಾರಾಜ್ ನಿಮ್ಗೆ ನಾಯಿ ಕಡಿತು ನಿಮ್ಗೆ ಗೊತ್ತೇ ಆಗೋದು ನಿಮ್ಗೆ ಕುತ್ತಾಜಾನಿ ಚಮರಾಜಾನಿ ಅಂತ ಕುತ್ತಾಜಾನಿ ಚಮರಾಜಾನಿ ಆ ನಾಯಿ ಗೊತ್ತು ಆ ಶರೀರ ಗೊತ್ತು ನನಗೇನು ಗೊತ್ತು. ಇಷ್ಟರವಾಗಿ ದೃಢ ಅಭ್ಯಾಸ ಮಾಡಿದ್ರೆ ಸಾಮಾನ್ಯವಾಗಿ ನಾವು ಈ ಲಾಭ ಉತ್ಸಾಹ ಇವನ್ ಮಾನಸಿಕ ಎಂದ ಇವಾಗ ಸಂಪೂರ್ಣ ಹೋಗ್ಲಿಕ್ಕೆ ಬೇಕು. ಇವನ್ ಶರೀರದ ಹೋಗುದಿಲ್ಲ ಆದ್ರೆ ಇವನು ಸುಧಾನು ಏನಿದೆ ರಮಣ ಮಹರ್ಷಿಗಳು ಹಿಂಗೆ ಹೇಳ್ತಾರೆ ಏನಪ್ಪ ಎಷ್ಟು ಮೂಳು ನಟ್ಟದ್ರು ಎಷ್ಟೋ ಐದಾರು ಹತ್ತೆಟ್ಟು ಮೂಳು ನಟ್ಟರು ಅವ್ರು ತಕ್ಕೊಂಡು ಹಂಗೆ ಹಂಗೆ ನಡೆದು ನಡೀತಿದ್ರು ಅದ್ರ ಲಕ್ಷದ ಇರ್ತಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಿದ್ರೆ ಆದ್ರೆ ಸಾಧಕ ಏನಿದ್ರಲ್ಲ ವ್ಯವಹಾರ ಸಾಧಕ ಏನಿದೆ ಈ ಮಾನಸಿಕವಾಗಿ ಬರುವಂತ ನಮ್ಗೆ ಏನು ಬಂದುಗಳು ಅದ್ರ ಪರಿಣಾಮ ರಹಿತವಾಗಿದ್ರೆ ಸಾಕು. ಮುಖ ಮಾನಾತ್ಮಾನ ಲಾಭ ಹಾನಿ ಇತ್ಯಾದಿ ಏನು ಬಂದುಗಳು ಅದ್ರ ಪರಿಣಾಮ ನಾವು ಇರ್ಲಾರ್ರಿ. ಲಾಭ ಆದ್ರೂ ಅಷ್ಟೇ ನುಕ್ಸಾನ ಆದ್ರೂ ಅಷ್ಟೇ ಎಷ್ಟು ಲಾಭ ಆತು ಇದ್ರ ಅದ್ರ ವಿಚಾರ ಮಾಡೇ ಮಾಡುದಿಲ್ಲ ಎಷ್ಟು ನುಕ್ಸಾನ ಆತು ಇದ್ರ ವಿಚಾರ ಮಾಡುದಿಲ್ಲ. ಲಾಭ ನುಕ್ಸಾನ ಆಕೊಟ್ಟು ಹೋಗ್ತಿರ್ತಾರ ಏನ್ ಮಹತ್ವದಲ್ಲ ಅಂತಕೊಂಡು ಅವ ಸುಮ್ರಿ ಸಹಜ ವ್ಯವಹಾರ ಮಾಡ್ತಿರ್ತಾನೆ. ಇನ್ನು ಇಷ್ಟು ಮಟ್ಟಿಗೆ ಹಿಂದೆ ಮಮತ್ವದ ಹೋದ್ರ ಲಕ್ಷಣ ಅಂತ ಸಂತಾನೇ ನೋಡ್ಕೋಬೇಕಂತ ಗೊತ್ತಾಯ್ತು. ಕಳವಳಾಗಿ ಅಂತರಂಗದೊಳಗ ಅಂತಃಕರಣದೊಳಗೆ ಏನಪ್ಪ ಅಂದ್ರೆ ಕೇಳಂದ್ರೆ ಮುರಿಗೆ ಬೀಳ್ತಿದ್ರೆ ಅಂದ್ರೆ ಇದು ಆಸಕ್ತಿ ಅಂದ್ರೆ ನಾವು ಅದ್ರ ಬಗ್ಗೆ ನಮ್ದು ಅಂತ ತಿಳ್ಕೊಂಡಿವಿ ನಮ್ದು ಅಲ್ಲ ಅಂತ ಬಾಯಿಲ್ ಅಂತೀವಿ. ಮಮತ್ವ ಇಲ್ಲ ನಾ ಇಲ್ಲ ನಂದಿಲ್ಲ ನಾವು ಹೇಳ್ತಿರ್ತೇವೆ
ನಂದು ಅಲ್ಲ ಅಂತ ಅಂದ ಮೇಲೆ ಅದು ಹೋದ್ರೆ ದುಃಖ ಆಯ್ತಂತ ಹಿಂದೆ ನಂದು ಅಲ್ಲ ಅಂತಾರ ದುಃಖ ದುಃಖ ಪಡ್ತಾನೆ ಅಂತ ಹಿಂದೆ ತಿಳ್ಕೊಳ್ಳೋ ಅಂತ ಈಗ ನಂದು ಅದು ಅಂತ ಭಾವನೆ ಅಂದ್ರೆ ದುಃಖ ಆಗ್ತದಪ್ಪ ನಂದು ಅಲ್ಲ ಸುಮ್ಮನೆ ಅದು ಬರೀ ಬಾಯಿ ಮಾತು ಹೊರತಾ ಈ ಕಡೆ ಆದಿದ್ವು ಅಂತ ಅಂದ್ರೆ ದುಃಖ ಆಗಬಾರ್ದು ನಂದಂತೂ ಏನು ವ್ಯವಹಾರ ರೀತಿ ದೃಷ್ಟಿ ಆದ್ರೆ ಅದು ನಿಜವಾಗ ನಂದು ಅಲ್ಲ ಅಂತ ಹಿಂಗೆ ಗಿಡಭಾವನೆ ಹಿಂದಿತ್ತಪ್ಪ ಅಂದ್ರೆ ಅದು ಹೋದ್ರು ಅದು ನಾಶ ಆದ್ರು ಅಥವಾ ಅದು ಕಳೆದ್ರು ಯಾರು ಇದ್ರು ಅದರಲ್ಲಿ ದುಃಖ ಆಗಬಾರ್ದು ಅಂದ್ರೆ ನಾನು ಅಲ್ಲ ನಿಂದ ಅಲ್ಲ ಅಂತ ಪಕ್ಕ ತಿಳ್ಕೊಂಡಿದ್ದೀನಿ ಅವಾಗ ನೀವು ಹೊರಗೆ ಇಂತ ವ್ಯವಹಾರ ದೃಷ್ಟಿ ವ್ಯವಹಾರ ಮಾಡ್ತೀವಿ ಅಂತ ಮಾಜೇಂಗೇನೆ ಮುಖಿ ಬರಳೆ ಪರಿಯ ಅಂತರಿ ನ ಕಳವಳೆ ಕಳವಳೆ ಅಂದ್ರೆ ಕಳವಳ ಆಗುದಿಲ್ಲ ಅಂತ ಒಳಗೆ ದುಃಖ ಆಗುದಿಲ್ಲ ಸೋಪ್ಕೊಂಡಿಲ್ಲ ಮಾಯ ಮೇಲೆ ಮೇಲೆ ಅಂತ ಅಂತ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ವ್ಯವಹಾರ ಅಂತಲೇ ಇತ್ತು ಇದು ಒಂದು ಸಾಧಕ ಒಂದು ಲಕ್ಷಣ ಎಲ್ಲ ಏನು ತನ್ನಷ್ಟೇ ಮಾಡ್ತಾನೆ ವಿಚಾರ ತಾನು ಅಥವಾ ತನ್ನ ಸಾಧಕಿದ್ರೆ ಅಷ್ಟು ಮಾತ್ರ ಈ ವಿಚಾರಗಳನ್ನು ನೀವು ಮಾಡ್ತಾನೆ ಮತ್ತು ವ್ಯವಹಾರ ದೃಷ್ಟಿಯ ವ್ಯವಹಾರ ಹೋಗಿಲ್ಲ ಈ ಎಲ್ಲರಂತೆ ನಾನು ಕೂತಾನ ಅದ್ರಲ್ಲಿ ಸಂಸೋತು ಅಂದುಕೊಂಡು ಹೇಳ್ತಾನೆ ಅಂತ ಬಾಯಿತು ಆದ್ರೆ ಒಳಗೆ ದುಃಖ ಪಡ್ಬೋದು ಅಂತ ಇದು ಮುಖ್ಯ ಓದೋದ್ರ ಬಗ್ಗೆ ಇನ್ನೂ ಕಳವಳೆ ಒಳಗೆ ಕಳವಳ ಆಗುದಿಲ್ಲ ಒಳಗೆ ಒಳಗೆ ಅತಿ ವಿಷಾದ ಮನಸ್ಸು ಹತ್ತಿ ತಾಸಾಗಿ ತಾಪಾಗಿ ಹಿಂಗೆ ಆಗುದಿಲ್ಲ ಹಿಂಗೆ ಆಗ್ತೂ ಆಗುವುದು ನೋಡ್ಕೋಬೇಕಂತ ಹಿಂಗೆ ಬರ್ತಾ ನಮ್ಮ ದುಃಖ ಪ್ರಸಂಗ ಬಂದು ಅಂದ್ರೆ ನಮ್ಗೆ ಸಹ ಪರೀಕ್ಷಕ್ಕೆ ಬಂದು ಅಂತ ತಿಳ್ಕೋಬೇಕು ನಮ್ಮ ಚುನಾವಣೆ ದುಃಖ ಬಂದಿರಪ್ಪ ನಮ್ಮ ಪರೀಕ್ಷೆ ಹೆಂಗ ಹೇಳಿ ನಮ್ಮ ದುಃಖ ನಮ್ಗೆ ಸಂಬಂಧ ಇಲ್ಲ ಅಂತ ಅನ್ನುವಂಥದ್ದು ಹೇಳಿ ದುಃಖ ಬಂದ್ರೆ ಬರ್ತಿದ್ರೆ ಅದು ಹಂಗೆ ನಮ್ಮ ಸ್ಥಿತಿನ ನೋಡ್ಕೊಳಕ್ ಬರ್ತದೆ ದುಃಖ ಬರ್ತಾವ ನಮ್ಮ ಪರೀಕ್ಷಕ್ಕೆ ಬರ್ತಾವ ಅಂತ ತಿಳ್ಕೊಬೇಕು ನಿರ್ಬಂಧ ಪರೀಕ್ಷೆ ಆಗ್ತದೆ ಆ ಪರೀಕ್ಷೆ ಎಷ್ಟು ಮಟ್ಟಿಗೆ ನಾವು ಪಾಸ್ ಆಗ್ತೀವಿ ಉತ್ತೀರ್ಣ ಆಗ್ತೀವಿ ಅಂತ ನೋಡ್ಕೊಬೇಕು ಅದು ಬಂತಪ್ಪ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಆಗ್ತದೆ ಅಷ್ಟು ಇನ್ನ ಪಾಸ್ ಆಗ್ತಾನೆ ಏನು ಪರಿಣಾಮ ಆಗಿಲ್ಲ ಪೂರ್ಣ ಆಗಲಿ ಫಸ್ಟ್ ಕ್ಲಾಸ್ ನೋಡಿ ಅಂದ್ರೆ ಈಗ ಪ್ರತಿಯೊಂದು ಕೂಡ ದುಃಖ ದುಃಖ ಬರ್ತಾವ ನಮ್ಮ ಪರೀಕ್ಷೆಗೆ ಬರ್ತಾವ ದುಃಖದಲ್ಲೇನು ನಾವು ಹಿಗ್ಬಾರ್ದು ಸುಖ ನಾವು ದುಃಖ ಹೆಂಗ್ ತೊಳ್ಕೊಂಡು ಶಕ್ತಿ ಬೇಕು ಅವ್ನು ಸುಖ ತೊಳ್ಕೊಂಡು ಶಕ್ತಿ ಬೇಕು ಅಂದ್ರೆ ಅವ್ರಿಗೆ ಹೆಚ್ಚಿನ ಸುಖಗಳು ಬರ್ತಾವ ಸ್ವಲ್ಪ ಸುಖಕ್ಕೆ ಇದಾಗ್ಬೇಕು ಆದ್ರೆ ಹೆಚ್ಚು ಸುಖ ಹೈದಿ ಬರ್ಬೇಕು ಹಿಂದಾಗ್ರಿ ಅದಕ್ಕೆ ಸುಖ ತೊಳ್ಕೊಂಡು ಶಕ್ತಿ ನಮ್ಮಲ್ಲಿ ಬೇಕು ಸುಖ ಬಂದ್ರೂ ಅದ್ರ ಬಗ್ಗೆ ನಿರಭಿಮಾನ ಆಗಿ ಅದ್ರ ಬಗ್ಗೆ ಮಹತ್ವ ಕೊಡ್ಲಾಗಿ ನಾವು ಇದ್ದಪ್ಪ ಅಂದ್ರೆ ಆ ಸುಖ ಮಾತ್ರ ಮತ್ತೆ ಬರ್ಲಿಕ್ಕೆ ಹತ್ತಾರ ಮತ್ತೊಂದು ಸ್ವಲ್ಪ ಸುಖಕ್ಕೆ ಬಹಳ ಹಿಗ್ಗಿ ಅತಿ ಹಿಗ್ಗಿ ಕುಳ್ನಾಡಿ ಹೆಚ್ಚಿದ್ದಪ್ಪ ಅಂದ್ರೆ ಹೆಚ್ಚಿನ ಸುಖ ಬಂದ್ರೆ ಹರ್ಷ ಬಂದ ಆಗ್ತದೆ ಅವ್ರಿಗೆ ಅದಕ್ಕೆ ಹೇಳ್ಕೊಂದ್ರೆ ಅಂದ್ರೆ ದುಃಖಗಳನ್ನು ತಿಳ್ಕೊಂಬಂತ ಶಕ್ತಿ ಸುಖಗಳನ್ನು ತಿಳ್ಕೊಂಬಂತ ಶಕ್ತಿ ಬಂದ್ರು ಅದಕ್ಕೆ ಏನು ಹತ್ತು ಕೊಡ್ಲಾರ್ದೆ ಸಾಮಾನ್ಯ ಭಾವನೆ ಇದಕ್ಕೆ ನಾವು ಬಂತು ಅಂದ್ರೆ ಮಾತ್ರ ಅದ್ವಂದ್ವದಿಂದ ನಾವು ಪರಿಣಾಮ ಹೊಂದಿಲ್ಲ ಅಥವಾ ನಾನು ತಗೊಂಡು ಅದಕ್ಕೂ ನಾವು ಹೊಂದಿಲ್ಲ ಅಂತ ನಾವು ಸಿದ್ಧ ಕಳವಳೆ ಸೂಕ್ಷ್ಮ ರೂಪೇ ದೋಕಾ ಪೆಳೆ ದೇಶನಾ ಭೀತ ನಮಗೇನ್ರಿ ಆತಪ್ಪ ನಮಗೆ ಎಷ್ಟೋ ದುಷ್ಪರಿಣಾಮ ಇರ್ತೀವಿ ಆಗ್ಲಿ ಅಥವಾ ಯಾರೇ ಆಗ್ಲಿ ಆಡ್ಲಿ ಹಿಂಗಂದ್ರೆ ಅಭ್ಯಾಸ ಏನಾಗ್ತದೆ ಬಹಳ ಪರಿಣಾಮ ಹೋಗಿ ಅವತ್ತಿನ ಸಂಕಂಕ ಇರ್ತದೆ ಸಮಾನ ಆಯ್ತಿತ್ತು ಎಷ್ಟೋ ಕಾಲ ಇತ್ತು ನೋಡ್ರಿ ಈ 4 ವರ್ಷದಿಂದ ಇನ್ನ ಅಂದ ಅಂದ ನೀವಂತೂ ಬಾಕ್ಸ್ ಟೀಕ ಬರ್ತಾರೆ 4 ವರ್ಷದಿಂದ ಹಿಂಗ ನಿಂತು ನಾವು ಹೋದಾಗ ನಾನು ಹಿಂಗ ಅಪ್ಪನ ಮಾಡಿ ಮಾಡ್ತೀವಿ ನೀವು ನೋಡಿ ಕಲ್ತುಕೊಂಡು ಪೆಟ್ಟದಪ್ಪ ನಾವು ಅವ್ನ ಅಪಮಾನ ಮಾಡುವಂತ ಏನಂದ್ರೆ ಅಷ್ಟು ದಿವಸ ನೆನಪಿಡ್ತಾರ ನೋಡಿ ಇಲ್ಲ ಅಷ್ಟು ಪರಿಣಾಮ ಸಿದ್ಧಾತರ ಅಪಮಾನದಿಂದ ನಾವು ಏನ್ ಮಾಡ್ತೀವಿ ಅಪಮಾನ ಆಗ್ರಿ ಅಥವಾ ನಾವು ಒಳಗೆ ಇಟ್ಕೊಂಬುದ್ರಿಂದ ಆ ಯಾರು ಅಪಮಾನ ಮಾಡಿದ್ರೆ ಅವ್ರ ದ್ವೇಷ ಅಂತ ತಿಳ್ಕೊತೀವಿ ಅವ್ರದ್ದು ಅವ್ರಿಗೆ ಏನೋ ನಾವು ಕೆಟ್ಟ ಮಾಡ್ತೀವಿ ಅಂತ ಹಿಂಗೆ ತಿಳ್ಕೊತೀವಿ ನಾವು ಅವ್ರು ನೋಡೇ ಬಿಡ್ಬೇಕು ಅವ್ರು ಹಂಗೆ ಅಥವಾ ಸಿಟ್ಟು ಮಾಡ್ತೀವಿ ನಾವು ಖರೆ ಖರೆ ಹಾನಿ ಯಾರು ಆಗ್ತದೆ ನಿಂದ ಆಗ್ತದಂತ ಅಷ್ಟು ಕಾಲದವರೆಗೂ ಏನಿಲ್ಲ ಆ ಥರದ ಎದುಗುದಿ ಅಷ್ಟ ಒಳಗೆ ಏನು ಕಳವಳ ಏನಿಲ್ಲ ನಿನಗೆ ಆಗ್ತದೆ ಅವಾಗೇನಾಗುದು ಏನದು ಸಿಟ್ಟು ಮಾಡುವಾಗ ಇಷ್ಟೇ ಇದೆ ನಾವು ಸಿಟ್ಟಿಂದ ಮಂದಿದ್ದು ಬಗ್ಗೆ ಬಿಡಬೇಕು ಅವ್ರ ತಾಪ್ ಕೊಡ್ಬೇಕು ಅಂತ ನಾವು ಅಂತೀವಿ ಆದ್ರೆ ಅದು ಉಪರಾಟಿದಾಗುತ್ತೆ ನಾವೇ ತಾಪ್ ಮಾಡ್ಕೊತೀವಿ ಸಿಟ್ಟು ಏನ್ ಮಾಡ್ತದೆ ಪ್ರತ್ಯಕ್ಷವಾಗಿ ನಾವು ತಾಪ ಯಾರಿಗೆ ಆಗ್ತದೆ ಅವ ಆಯ್ತು ನಿಮ್ ಕಡೆ ಮಾರಿ ಹಿಂಗೆ ಹೊಂಟಿದ್ ಹೋದಪ್ಪ ಮುಗಿ ಹೋದ್
ಅವ ನನಗಂತ ಅನ್ನಂತಕೂಡ ಅವನು ಬಂದು ನಿನ್ನಂತೆ ಅವನು ಮಾಡ್ತಾ ಒಳಗೆ ತಗೊಂಡು ತಾಪ್ ಮಾಡ್ಕೊಂಡಪ್ಪ ಅಂದ್ರೆ ಅವಂಗೂ ಆಗ್ತಾ ಆಗ್ಲಿಕ್ಕಿಲ್ಲ. ಅದರಿಂದ ಅವನ ಮೇಲೆ ಅವಲಂಬಿಸಿ ಹೊರತಾಗಿ ನಿನ್ನ ಮೇಲೆ ಅವಲಂಬಿಸಿದಂತೆ. ನೀ ಸಿಟ್ಟು ಮಾಡಿದ್ರೆ ಅವ ಏನೋ ಮುಖ್ಯ ಆಗ್ತಾನೆ ನೀವು ತಿಳ್ಕೊಂಡು ಸಿಟ್ಟು ಮಾಡ್ತೀಯಲ್ಲ, ಅವ ಮುಖ್ಯ ಆಗುದಿಲ್ಲ, ನೀ ಮುಖ್ಯ ಮಾತ್ರ ಆಗ್ತೀನಿ ಪ್ರತ್ಯಕ್ಷವಾಗಿ. ಬಹಳ ದೀರ್ಘಕಾಲದವರೆಗೆ ಪರಿಣಾಮ ಇರ್ತಿತ್ತು. ಹಿಂದಾಗಡೆ ವಿವೇಕದಿಂದ ಕಡಿಮೆ ಆಗ್ತದೆ, ಅಭ್ಯಾಸದಿಂದ ಮತ್ತೆ ಕಡಿಮೆ ಆಗ್ತದೆ, ಒಂದ್ ದಿವಸದವರೆಗೆ ಇರ್ತದೆ. ಹಿಂದಾಗಡೆ ಏನಿದೆ ಒಂದ್ ಮೂವತ್ತರವರೆಗೆ ಇರ್ತದೆ. ಆದ ಒಂದು ಗಳಿಗೆ ಅದಾದ್ಮೇಲೆ ಒಂದ್ ಸ್ವಲ್ಪ ಏನು ಒಂದು ಐದು ಐದು ಮಿನಿಟ್ ಇಷ್ಟೇ ಅನಿಸ್ತದೆ. ಇದಾದ್ಮೇಲೆ ಒಂದು ಆಗಿನ ಪೂರ್ತಿ ಒಂದು ಪ್ರಸಂಗ ಪೂರ್ತಿ ಒಂದು ಮಿನಿಟ್ ಎರಡು ಮಿನಿಟ್ ಇರ್ತದೆ. ಆ ಪ್ರಸಂಗದಲ್ಲಿ ಏನಿರ್ತದೆ ಒಂದು ಒಂದು ನಿಮಿಷ ಮಾತ್ರ, ಅರ್ಧ ನಿಮಿಷ ಮಾತ್ರ ಏನು ಅಷ್ಟು ಮಾತ್ರ ಉಳಿತದೆ. ಪೂರ್ವದಲ್ಲಿ ಏನಿಲ್ಲ, ಏನು ಉಳಿದಿಲ್ಲ. ಮುಂದೆ ಅದು ಕ್ರಮೇಣ ಕಡಿಮೆ ಮಾಡ್ಕೊಳ್ತಾಕ್ಕ ಕ್ಷಣ ಮಾತ್ರ ಹೇಳ ಜ್ಞಾನಿಗ ಸಿಟ್ಟಿಂದ ಒಂದು ಕ್ಷಣದ್ದು ಇರ್ತದೆ ಅಂತ. ಜ್ಞಾನಿಗೂ ಒಂದು ಸಿಟ್ಟು ಬಂದು ಪ್ರಸಂಗ ಅನುಸಾರ ಬರ್ತದೆ. ಅವ್ರು ನಿಜವಾಗಿ ಸಿಟ್ಟಿಂದ ಕಲ್ಲ ಆ ಪ್ರಸಂಗ ಏನಿದೆ ಆ ಪ್ರಸಂಗ ಸರಳವಾಗಿ ಸಿಟ್ಟು ಬರ್ತದೆ. ಆ ಪ್ರಸಂಗ ಏನಿದೆ ಆ ಸಿಟ್ಟು ತರಿಸು ಪ್ರಸಂಗ ತರಿಸು ಹೊರತಾಗಿ ಇವರಿಗೆ ಸಿಟ್ಟು ಇರುವುದಿಲ್ಲ. ಆ ಪ್ರಸಂಗದಲ್ಲಿ ಸಿಟ್ಟು ಮಾಡಬೇಕು ಮಾಡುವಂತ ಒಂದು ಪ್ರಸಂಗಲ್ಲಿ ಬಂತಪ್ಪ ಅಂದ್ರೆ ಅಂದ್ರೆ ಆ ಸಿಟ್ಟು ಅವ್ರು ಆ ಒಂದು ಒಂದು ನಿಮಿಷ ಮಾತ್ರ ಮಾಡ್ತಾವಂತ. ಅಂದಮೇಲೆ ಆಮೇಲೆ ಅದು ಪೂರ್ಣ ಇಳಿದು ಹೋಗ್ತದೆ. ಅವನ ತಿಳ್ಕು ಉಳಿಯಂಗಿಲ್ಲ, ಆ ಸಿಟ್ಟು ನೆನಪು ಉಳಿಯಂಗಿಲ್ಲ, ಮತ್ತಿಂದ ಮತ್ತೆ ಪ್ರೇಮ ಮತ್ತೆಲ್ಲ ಇದಕ್ಕಿದ್ದಂಗೆ ಅವ್ನು ಮಾಡ್ತಾನೆ. ಅಪ್ಪರಿಂದ ಅಂದ್ರೆ ಆ ಕಾಲಾವಧಿ ಕಡಿಮೆ ಕೂತು ನಡೀತದೆ ನಮ್ಗೆ. ಆ ಪರಿಣಾಮದ ಕಾಲಾವಧಿ ಅಂದ್ರಲ್ಲ ಇದು ಕಡಿಮೆ ಕೂತು ನಡೀತದೆ. ಏನೇ ಆಗ್ಲಿ ದ್ವಂದ್ವಗಳವ, ಆ ದ್ವಂದ್ವಗಳನ್ನ ನಾವು ಕ್ರಮೇಣ ಅಭ್ಯಾಸ ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ತೀವಿ. ವ್ಯಾಪಕ ಸ್ಥಿತಿ ಇರುವುದಿಲ್ಲ, ಅದು ನಿರಹಂಕಾರ ಆದ ಲಕ್ಷಣ ಅಂತ. ನಾ ರೂಪದಿಂದ ಇರಲಾರ್ದು ತಾ ರೂಪದಿಂದ ಅಥವಾ ಆತ್ಮರೂಪದಿಂದ ಯಾವಾಗ ಕಟ್ಟಿದಪ್ಪ ಅಂದ್ರೆ ನಿರಹಂಕಾರ ಅಂತ ತಿಳ್ಕೊಂತೀವಿ. ನಾನು ನೋಡ್ತೀನಿ ಯಾವಾಗಲೂ ನಾ ರೂಪದಿಂದ ಇರ್ತೀವಿ ಅಂತ. ನಾದೇ ಏನಾದ್ರು ಒಂದು ನೆನಪು ಅಥವಾ ಸಂಬಂಧ ಅಥವಾ ನಾದ ಒಂದು ಲಾಭ ನೀವು ನಾದ ಏನಾದ್ರೂ ಸ್ಥಿತಿ ನಾ ಮತ್ತು ನನಗೆ ಸಂಬಂಧಿಸಿದಂತಹ ಕಲ್ಪನೆಯಲ್ಲೇ ಯಾವಾಗ ಇರ್ತೀವಿ ನಾವು ಪ್ರತಿಯೊಬ್ಬರು ನಾವು ಅಸ್ತಿತ್ವ ನೋಡಿದ್ರೆ ಆ ವಿಮಾನದಿಂದ ನಾ ರಹಿತವಾದಂತಹ ವ್ಯಾಪಕ ಸ್ಥಿತಿಯಲ್ಲಿ ಸಮರ ಸ್ಥಿತಿಯಲ್ಲಿ ಹೀಗಿದ್ರೆ ಹಿಂಗಿದ್ರೆ ಇಂತಹ ಸ್ಥಿತಿ ಇದ್ರೆ ನಾ ಹೋಗಿ ಅಂತ ಹೇಳ್ಬೇಕು. ಸ್ವತಃ ನೀಡಿದು ಅಂತರಿ ಆತ್ಮಹತ್ಯಾರಿ ಆತ್ಮಹತ್ಯಾರಿ ಅಂದ್ರೆ ನಾ ಇದು ಹೋಗ್ಲಾರ ಹೊತ್ತು ಏನ್ ಮಾಡ್ತು ನಾ ಅವ್ರು ಹೇಳ ಭಕ್ತಿಗಳೇ ಕಂಟಕವತ್ಪತಿ ಆಚಾರ್ಯ ನಾ ಏನ್ ಮಾಡ್ತಪ್ಪ ನಿಮ್ಗೆ ಸುಖವಾಗಿ ನಿದ್ದೆ ಮಾಡ್ಬೋದಿಲ್ಲ, ಸುಖವಾಗಿ ಊಟ ಮಾಡ್ಬೋದಿಲ್ಲ, ಸುಖವಾಗಿ ನೀನು ಏನಪ್ಪ ಆರಾಮ್ ಕೂಡ್ಬೋದಿಲ್ಲ. ಅದೇನ್ ಮಾಡ್ತದೆ ಕುತ್ರ ಹೆಂಗ್ ಮೂಲ ಹೆಂಗ್ ಕೂತ್ಬೇಕು ಹಾಗೆ ನಿಮ್ಮನ್ನ ಎಲ್ಲ ದುಃಖ ಮಾಡ್ತಪ್ಪ ಅಂತ. ಅದಕ್ಕೆ ನಾ ಹೋಗುದು ಹೊರತಾಗಿ ಸ್ಥಿತಿ ಆಗಲಾರ್ರಿ. ಇದೊಂದು ಅಂತ ಈ ಆತ್ಮ ಸುಖದ ಮೇಲೆ ಅಥವಾ ಆತ್ಮಧನದ ಮೇಲೆ ಈ ನಾಮು ಅಂತ ಸತ್ಯದಿಂದ ಕಾವಲು ಕೊಟ್ಟಿದ್ದೇವೆ. ಈ ಸ್ವಲ್ಪ ಕೊಂದ್ರೆ ಮಾತ್ರ ಆ ಧನ ನಮಗೆ ಅನುಭವ ಸಿಕ್ಕ ಹೊರತಾಗಿ ಆತ್ಮಧನದ ಮೇಲೆ ಈ ನಾಮು ಅಂತ ಸತ್ ಕಾವಲು ಕೊಟ್ಟಿದ್ದೇವೆ. ಯಾವಾಗ ನಾ ಹೋಯ್ತು ಅವಾಗ ಆ ಧನದ ನಮ್ಗೆ ಭೂಮಿ ಸಿಕ್ತು, ಆತ್ಮಧನದ್ದು ಅಥವಾ ಆತ್ಮಾನಂದ ನಮ್ಗೆ ಸಿಕ್ಕ ಹೊರತಾಗಿ ನಾ ಇಟ್ಟು ಅಂದ್ರೆ ಅದನ್ನು ಕೈ ಕೈ ದುಃಖ ಕೊಟ್ಟೈತಿ. ನನಗೆ ಹಿಂಗಾತು, ನಂದು ಹಿಂಗಾತು, ನನಗೆ ಹಿಂಗಂದ್ರು, ನಾ ಹಿಂಗ್ ಮಾಡಿದೆ, ಹಿಂಗ್ ಆಗ್ಬೇಕು ಆಗ್ತದೆ ಇದು ನಾನಾ ಪ್ರಕಾರದಿಂದ ಅದ್ ನಾ ಏನ್ ಮಾಡ್ತು ನಮ್ಮಲ್ಲಿ ಅದ್ರ ಏನ್ ಮಾಡ್ತು ಕಲ್ಪ ಸಂಕಲ್ಪ ಕಲ್ಪ ಹೆಚ್ಚಿ ಯಾವಾಗ ದುಃಖ ನಿರ್ಮಾಣ ಮಾಡ್ತಿತ್ತು. ಆ ದುಃಖನೇ ಬಂಧನ ಅಥವಾ ಬಂಧನ ಮತ್ತೆ ಎಲ್ಲ ದುಃಖ ರೂಪನೇ ಬಂಧನ. ಅಂದ್ರೆ ನಾ ಮತ್ತು ನಂದು ಇವೆರಡು ಹೆಂಗ್ ಬಂದಿನವ ತಿಳ್ಕೊಂಡು ಆ ರೈತಿ ಸ್ಥಿತಿ ನಾ ರೈತಿ ಸ್ಥಿತಿ ಏನಿಲ್ಲ. ಇದು ಸಾಧಕರ ಮುಖ್ಯ ಅಭ್ಯಾಸ ಮಮ್ಮತ್ ರೈತಿರುವುದು ಅದು ಒಂದು ಅಭ್ಯಾಸ ಹೇಳಿ ವ್ಯವಹಾರ ಕಾಲಕ್ಕೆ. ಯಾವಾಗಲೂ ಏನಿಲ್ಲ ಅಹಂ ರಹಿತವಾಗಿ ನಾವು ಆಗಿರಬೇಕು ಅಂದ್ರೆ ತನ್ನ ಏನು ಜ್ಞಾನದಿಂದ ಕಂಡುಕೊಂಡ ಒಂದು ನನ್ನ ಆತ್ಮಸ್ಥಿತಿಯದ ಆತ್ಮಸ್ವರೂಪದ ಆ ಸ್ವರೂಪಕಾರತೆಯಿಂದ ಆ ಸ್ವರೂಪ ಸ್ಥಿತಿಯಿಂದ ಅಸಹಜ ಭಾವದಿಂದ ಅವಾಗಲಿಂದ ಇರಬೇಕು ಅಂದ್ರೆ ನಾ ಹೋಗ್ತು ನಂದು ಹೋಗ್ತು
ಅಂತ ಅವಾಗಿನ ಕೂಡ ನಿಮುಕ್ತ ಆಗ್ತೀವಿ, ನಿಜವಾಗಿ ಮುಕ್ತ ಆಗ್ತೀವಿ ಅಂತ. ಸ್ವತಃ ನೀನೇದು ಐಸೆ ಅಂತರಿ ಆತ್ಮಹತ್ಯಾರಿ, ಆತ್ಮಹತ್ಯೆ ಅಂತ ಹತ್ಯಾರಿ ಅಂತ ಕೂತಾನೆ. ಯಾವ ತಿಳ್ಕೊಂಡಿಲ್ಲ ನಾಯ್ಕೊಂಡು ಕೂತಾನೆ. ಮತ್ತೆ ಮಮತ್ವ ಸಂಗ್ರಹಣೆ ಮಾಡ್ಯಾನೆ, ಮಹತ್ವದನ್ನ ಉಪಾಸನೆ ಮಾಡ್ತಾನೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಹಂಗೆ ಆತ್ಮ ಇದ್ದು ಇದ್ದಂಗೆ ಅನಿಸ್ತಾ. ಆತ್ಮಾನಂದ್ರ ಮಗಿದಲ್ಲ ಹತ್ತಿರ ಇದ್ದು ಅದ್ರ ಆನಂದ ನಮ್ಗೆ ಸಿಗುದಿಲ್ಲ. ಮನೆಯೊಳಗೆ ಕೆಳಗೆ ಮ್ಯಾಡಿ ಕಂಬದೊಳಗೆ ಜಂತಿಯೊಳಗೆ ಎಲ್ಲಾ ಧನ ಇತ್ತು. ಆದ್ರೆ ಅವ ಅಲ್ಲಿ ಅದು ಗೊತ್ತಿರಲ್ಲ, ಅದಕ್ಕಾಗ್ಲಿ ಅದು ಆ ಧನ ಸಿಗ್ಲಾರದಕ್ಕಾಗಿ ಉಪವಾಸ ಮಾಡ್ತೀವಿ. ಹಂಗೆಂದ್ರೆ ನಾವು ಇಂದ ಆತ್ಮಧನ ಇಟ್ಕೊಂಡು ನಾವು ದುಃಖಿ ಆಗು ಪಾಳಿ ಬರ್ತದೆ. ಆತ್ಮಧನ ನಮ್ಮಲ್ಲಿ ಅಥವಾ ಆತ್ಮಸ್ವರೂಪ ನಾವೇ ಇದ್ದು ನೀರೇ ಇದ್ದು ಆ ನೀರಡಿಕೆಯಿಂದ ಬಾವಿ ಕುಸಿ ಬರ್ತದೆ ನೀರಿ ಅಂತ. ಅದೊಂದು ಇದೇ ಕಾರಣ ಏನಪ್ಪ ಅಂದ್ರೆ ಅಂದ್ರೆ ಅಹಂಕಾರ, ಅಜ್ಞಾನ ಮತ್ತು ಅಹಂಕಾರ. ಅಜ್ಞಾನ ಹೋಗಿ ಅಂದ್ರೆ ಈ ಒಂದು ಈ ಬೋಧದಿಂದ ಅಜ್ಞಾನ ಹೋಗ್ತದೆ, ಅಹಂಕಾರ ಹೋಗ್ಬಿಡ್ತದೆ ಅಂದ್ರೆ ನಿಜವಾದ ಅಜ್ಞಾನ ಹೋದಂಗೆ. ಅಹಂಕಾರ ಇಟ್ಕೊಂಡ್ರೆ ಅಜ್ಞಾನ ಅಂದ್ರೆ ಆಗಿನ ಪೂರ್ತಿ ನಾವು ಕಳ್ಕೊಂಡು ಸುದ್ದಾನು ನಿಜವಾಗಿ ಅಜ್ಞಾನ ಹೋದಂಗಲ್ಲ ಅಂತ ಹೇಳ್ತಾರೆ. ಆತ ಬಾಂಧಿಲ ಮಣೆ ಬರೀ ಬೀಚಿ ಮುಕ್ತ ಬಾಯಿಂದಲ್ಲಿ ಒಂದೇ ಬರ್ತದೆ. ನಂದೇನಿಲ್ಲ, ನಮಗ್ ಕೂತಿದ್ದೀನಿ, ಆತ್ಮ ಇದ್ದೇ ಇದ್ದೀನಿ, ಆನಂದ ರೂಪ ಇದ್ದೀನಿ, ಹಿಂಗಲ್ಲಿ ಬರ್ತದೆ. ಆದ್ರೆ ದುಃಖ ರೂಪ ಇದ್ದ ಆನಂದ ರೂಪ ಇದ್ದೀನಿ ಅಂತ ಬಾಯ ಮೇಲೆ ಅನ್ನೋದು ಒಳಗೆ ದುಃಖ ರೂಪ ಇರೋದು ಹೆಂಗೆ ಒಳಗೆ ಅಲ್ಲಿ ಹಸಿವಿನ ಸಂಗತಿ ಕೊಡ್ತಿರೋದು ಮೇಲೆ ಮಂದಿ ತೋರ್ಸ್ಬೇಕು. ನಾನು ಇಷ್ಟು ಆಗ್ಬೇಕು ನೋಡ್ರಿ, ಇಲ್ಲಿ ಬಾಯಿ ಹಾಕೊಂಡು ಬರ್ಬೇಡ್ರಿ, ಇಲ್ಲಿ ಇಲ್ಲಿ ಹೋಳಿಗೆ ಊಟ ಮಾಡಿ ಬಂದ್ವಿ ಅದು ಏನು ಹಂಗಾಯ್ತು ಅಂತ. ಆತ್ಮ ಇದ್ದೀನಿ, ಅದ್ ಜ್ಞಾನಿ ಇದ್ದೀನಿ, ನನಗೆ ನನಗೆ ಏನು ಸಂಬಂಧ ಇಲ್ಲ ಇಲ್ಲ ಹಿಂಗಿನ ಮಂದಿ ಮುಂದೆ ಹೇಳೋದೈತಿ. ತಗೊಳಗೊಳಗೆ ಏನಿಲ್ಲ ಕೊಡೋದು ತನ್ನ ಅಭಿಮಾನ ಇಡೋದು ಹಂಗ ಮತ್ತ ಇದು ಆತ್ಮಹತ್ಯೆ, ಆತ್ಮಹತ್ಯೆ ಮಾಡ್ಕೊಂಡಂಗಾಗ್ತದೆ. ತಂತ ಮೋಸ ಮಾಡ್ಕೊಂಡಂಗ ಮತ್ತೊಂದು ಮತ್ತೊಬ್ಬರು ಮೋಸ ಮಾಡಿದ್ರೆ ಬೇನೆ ಗುಣಗ. ತಂತ ಮೋಸ ಮಾಡ್ಕೊಂಡಾಗ ಅಖಂಡ ಕಡಿತನಕ್ಕೂ ಪರಿಣಾಮ ಅನುಭವಿಸ್ತಾರೆ. ನಮ್ಮನ್ನ ನಾವು ಮೋಸ ಮಾಡ್ಕೋಬಾರದು ಈ ರೀತಿಯಲ್ಲಿ. ಮುಕ್ತ ತರಿ ಖಡೇ ಜುಭಾವೇ ತ್ಯಾಗಾವೇ ನಾನು ಅಂದ್ರೆ ನಿರ್ಮೂಲ ಮಾಡಬೇಕು. ನಾವು ಯಕ್ಷ ಉಡು ಕೊಡ್ತಂದ ಮೇಲೆ ಏನನ್ನು ಒಯ್ಯಿದ್ದಾಗ ಎಲ್ಲಾದ್ರೂ ಕೊಡ್ಲಿಕ್ಕೆ ನಾನೇ ಕಾರಣ ಅಂತ ಯಾವಾಗ ಸಿದ್ಧಾರ್ಥದ ಮೇಲೆ ಏನನ್ನು ಮುಖ್ಯ ಒಯ್ಯಿರಿ ಅಂತ ಹೋಗ್ತೀನಿ. ಇಂದ ಹಿತಶತ್ರುವನ್ನು ಓಡಿಸಿ ಮಾತು ಮಾಡಿದ್ರೆ ಇದನ್ನ ನಾಶ ಮಾಡ್ಲಿಕ್ಕೆ ಬೇಕು ಅಂತ ಜ್ಞಾನದಿಂದ ಅನ್ನಾ ಭಾವ ಅಂತ ಹಾಕ್ತೀನಿ. ನಾ ರಹಿತವಾಗಿ ಇರ್ಲಿಕ್ಕೆ ಬಂತು ಅನ್ನಿಗೆ ಖುಷಿ ಇತ್ತು. ನಾ ಹಿಡ್ಕೊಂಡಿದ್ರೆ ದುಃಖ ಇರ್ತದೆ ಯಾವಾಗಲೂ. ನಾ ಏನ್ ಮಾಡ್ತದೆ ನಿಮ್ಗೆ ಸುಮ್ಮನೆ ಕೂಸಿ ಕೊಡುದಿಲ್ಲ. ಕೆಟ್ಟ ರಸ್ತೆ ಕಡಿಮೆ ಬಿಟ್ಟರು ಅಂತ ಕೆಟ್ಟ ಅಂತ ಮಾಡಿ ನಿಂತ ಬಿಟ್ರು ಅಂತ ಅಂದ್ರೆ ಆಡಿದ್ರೆ ಏನ್ ತರ್ತಿದ್ರು. ಇಲ್ಲಿವರೆಗೆ ನಾ ಅದ ಆತಂಕ ಆತ್ಮಸ್ವರೂಪ ಮಾಡ. ಜಬ ಮೈ ಥಾ ತಬ್ ಹರಿ ನಹಿ, ಅಬ್ ಹರಿ ಹೈ ಮೈ ಎಂತಂಕ ನಾ ಅದ ಆತಂಕ ಹರಿ ಆತ್ಮ ಇಲ್ಲ. ಈಗ ಆತ್ಮ ಬಂದನ ಪೈಗಲ್ಲಿ ಆತ್ಮೈ ನಹಿ ನಾ ಹೋಗಿರ್ತದ. ಎರಡೂ ಒಂದು ಜಾಗ ನಾವು ಇಟ್ಕೊಂಡು ಕೂತೀವಿ ಇಡಬೇಕನ್ನು ಪ್ರಯತ್ನ ಮಾಡಿದ್ವಿ ಇರ್ಲಾರ ಅಂತ. ಅದಕ್ಕಾಗಿ ನಾ ಮತ್ತೆ ನಂದು ಇವನ್ ನಾವು ವಿಶೇಷವಾಗಿ ಅವನ ತ್ಯಾಗ ಮಾಡಿ ತುಟಲಿ ಬಂಧಾಚಿ ಆತಾ ಪುಹೇ ಕರ್ತಾ ಭೋಕ್ತಿಯಾಚಿ ಅಹಂತಾಗಲಾವಿ. ನಾನಂದು ಇದು ಹೊರಗಿನ ಸಂಬಂಧದಿಂದ ಹೇಳಿದ್ರು. ಹೊರಗಿನ ಬರುವಂತಹ ಸುಖ ದುಃಖ ಮಾನ ಅಪಮಾನ ಮತ್ತು ಅಥವಾ ಅಲಾಭ ಹಾನಿ ಹೊರಗಿನ ಆಸ್ತಿ ಹಾನಿ ಅಥವಾ ಏನು ಸಾವು ನಂದು ನಮ್ಮ ತೆರಿಗೆ ಎಷ್ಟು ಗ್ರಹಣ ಮಾಡಿದ್ವಿ ಮತ್ತು ತೆರಿಗೆ ರೂಪದಿಂದ ವ್ಯಕ್ತಿತ್ವ ನಾನು ಗ್ರಹಣ ಮಾಡಿದ್ವಿ. ಇದನ್ನ ಲಕ್ಷಿಸಿ ನಾನಂದು ಹೇಳಿ ಇನ್ನು ಅಂತರಂಗದ ನಾ ಕರ್ತಾ ಇದ್ದೀನಿ ನಾ ಹೋಗ್ತಾ ಇದ್ದೀನಿ ಮನು ಇಷ್ಟು ನಾ ಮಾಡಿ ಕರ್ತೃತ್ವ ಭಾವ ಏನಾದ್ರೆ ಮನುಷ್ಯರಿಗೆ ಯಾವಾಗ ಅಂತರಂಗದ ಕರಿತಿತ್ತು. ನಾ ಹಿಂಗೆ ಮಾಡಿ ನಾ ಇಷ್ಟು ಮಾಡಿ ನಾ ಇಷ್ಟು ಮಾಡಿ ಇಷ್ಟು ಮಾಡಿ ಅಂತ ಹೇಳುತ್ತ ಹೇಳುವಂತ ತನ್ನೋಯಿತ ಸಂಕಲ್ಪ ಕರ್ ಮಾಡ್ತಾನೆ ಮತ್ತೆ ಮಂದಿ ಮುಂದೆ ಹೇಳ್ತಾನೆ. ಮತ್ತು ಅವ್ನು ಅದರಿಂದ ಏನಿರ್ತದೆ ಅವನು ಅವನಿಗೆ ಒಂದು ಭಾವ ಇರ್ತದೆ ಯಾವಾಗಲೂ ಇಷ್ಟು ಮಾಡಿದ್ರು ನನಗೆ ಸ್ಟೇ ಬರಲಿಲ್ಲಪ್ಪ ಯಾರು ಸ್ಟೇ ಕೊಡ್ಲಿಲ್ಲ ಅಂದ್ರೆ ಒಂದು ಒಳಗಿನ ಭಾವ.
ಹಾಳು ಮಾಡಿದ್ರು ಹಿಂಗೆ ಹೇಳ್ತಾರೆ ನೋಡಿ, ಇಷ್ಟು ಮಾಡಿದ್ ನಾಯಿ ಇದು ಕಟ್ಲೆ ಗೆದ್ದೆ ಇಷ್ಟು ಮಾಡಿದೆ ಯಾರಿಗೂ ಅದನ್ನು ಮರಕಿಲ್ಲ ಇಂದ ಇಷ್ಟು ಓಡಿ ಆಯ್ತು ಮಾಡಿದ್ನ ಗೊತ್ತೇನ್ರೆ ಇಷ್ಟು ನಾ ಅದರಿಂದ ಇಷ್ಟಿಂದ ಹೆಚ್ಚು ಮಾಡಿದೆ ಫಲ ತಗೊಂಡೆ ಅಥವಾ ಕಟ್ಟಿಸಿ ಮಾಡ್ರಿ ಅದೆಲ್ಲ ತಂದೆಲ್ಲ ಹೇಳ್ತಾರೆ ಇಷ್ಟು ಹೇಳಿದ್ರು ಯಾಕೆ ಹೇಳ್ತೀಯಪ್ಪ ನೀನು ಇಷ್ಟು ಮಾಡಿದ್ರು ನನಗೆ ಯಾರು ಸಿಹಿ ಕೊಡ್ಲಿಲ್ಲ ಮುಖದೇ ಹೇಳ್ತಾರೆ ಹೊರತಾಗಿದ್ದಿ ಅಂದ್ರೆ ನಮ್ ಕರ್ತೃತ್ವ ಭಾವ ಏನ್ ಮಾಡಿ ಕರ್ತೃತ್ವ ಭಾವ ಅಂದ್ರೆ ಫಲದ ಅಪೇಕ್ಷೆ ಬಂತು ನಾ ಕರ್ತ ಇದ್ದೀನಿ ಅಂದ್ಕೊಡ್ಲಿ ಆ ಕರ್ತೃ ಆ ಕರ್ಮದ ಫಲ ನಂಗೆ ಬೇಕು ಹೌದಾ ಆ ಕರ್ಮದ ಫಲ ಇದು ಬೇಕು ಅಂದ ಕೂಡಲೇ ಅದು ಕಾರಣ ಆಗ್ತದೆ ಯಾಕಂದ್ರೆ ಬೇಕಂದ್ರೆ ನೀವು ಬೇಡ ಸಿಗ್ಲಾರ ಯಾವಾಗ ಬರ್ತದೂ ನೇಮಿಲ್ಲ ಎಷ್ಟು ಬರ್ತದೂ ನೇಮಿಲ್ಲ ಬಂದರೂ ಕೂಡ ನಿನಗೆ ಸಿಕ್ತು ಮತ್ತೆ ಯಾಕಂದ್ರೆ ಎಷ್ಟು ಭಾಗಿದಾರ ಆಗ್ತದೆ ಎಷ್ಟು ಅದು ಗೊತ್ತಿಲ್ಲ ಅಂತ ಹೀಗಾಗಿ ಕರ್ಮನೇ ಅಥವಾ ಕರ್ತಾನ ಇದ್ದೀನಿ ಅಂದ ಕೂಡಲೇ ನಿನಗೆ ದುಃಖಿ ಆಗ್ಲಿಕ್ಕೆ ಆಗುಪಾಡಿ ಬರ್ತದಪ್ಪ ಅಂತ ಅದು ಕರ್ತಾನೇ ಅಲ್ಲ ಅಂದ್ಮೇಲೆ ಅಂದ್ರೆ ಚಲೋ ಹೋತು ಕೆಟ್ಟ ಹೋತು ಅದ್ರಲ್ಲಿ ಕರ್ತರು ಕರ್ತ ಅಂದ್ರೆ ಕರ್ಮ ಚಲೋ ಕೆಲಸ ಕೆಟ್ಟ ಕೆಲಸ ಹೌದಲ್ಲ ಮತ್ತೆ ಅದ್ರ ಫಲ ಬಂತು ಫಲ ಬರಲಾರ್ದಿದ್ದು ಆ ಫಲ ಇಂದ ತನಗೆ ಸಿಕ್ಕದ್ದು ಮತ್ತೊಂದು ಸಿಕ್ಕದ್ದು ಹಿಂಗೆ ಎಷ್ಟು ಫಲ ಆಗ್ತದೆ ನೀನು ಕೆಲಸ ಮಾಡ್ತಾನೆ ಆ ನಾ ಮಾಡಿ ಅಂತ ಹೇಳಿ ಫಲ ತಗೊಂಡು ಮತ್ತೊಬ್ಬನೇ ಆಗ್ತಾ ಆಗ್ತಾನೆ ನಿಮ್ಗೆ ವ್ಯವಹಾರದಾಗ ಎಷ್ಟು ಸರಿ ಬರ್ತದೆ ಅಥವಾ ಕುಟುಂಬದೊಳಗೆ ಹಾಕೋದು ತಾ ಮಾಡ್ತಾನೆ ಎಲ್ಲರ ಅದ್ರ ಭಾಗಿ ಆಗ್ತಾರೆ ತಪ್ಪರಿ ಇದೆ ಅಂದ್ರೆ ಕರ್ತ ಕರ್ತೃತ್ವ ಭಾವದಲ್ಲಿ ಏನಿದೆ ಅಂದ್ರೆ ಆ ಫಲದ ಆಸೆಯ ಅದೇ ಅಡಕಾದ್ರಿಂದ ಫಲ ಆಸೆ ಇದ್ರೆ ಕೂಡಿದ್ರಿಂದ ಮತ್ತು ಫಲದ ಏನಿದೆ ಅನಿಸ್ಥಿತಿ ಅಥವಾ ಅದ್ರ ಯಾವುದೋ ತರದ ಏನೋ ಒಂದು ಸ್ಥಿತಿ ಇರೋದ್ರಿಂದ ಹಿಂಗ ಎಲ್ಲ ಕುಡಿ ಕಡಿಕ ವಿಷ ಆದ ಅಥವಾ ಪಡುವಂತಹ ಕಾಳಿ ಬರ್ತಾರೆ ಮಾಡಿ ಸಹಜವಾಗಿ ಮಾಡಪ್ಪ ಅಂತ ಮಾಡಿದ ಬಗ್ಗೆ ಅಭಿಮಾನ ಇಲ್ಲಂತ ಮಾಡಿದ್ರೆ ನೆನಪಿಲ್ಲ ಮಾಡಿ ಅದ್ರ ಏನೇನು ಮಾಡೀನಿ ಅಥವಾ ಏನೇನ್ ನಾ ಮಾಡಿದ್ರೆ ಏನಾಗಿದೆ ಇದ್ರ ಗುರುತೇ ಇಲ್ಲ ನೋಡಿ ಅಂದ್ರೆ ಒಬ್ಬ ಜ್ಞಾನಿ ಪರಮೇಶ್ವರ ಅದೇನ್ ಬೇಕು ಬೇಡ ಅವಾಗಂತ ನನಗೆ ಹಿಂದಿನ ಕಾಣಿಸಬಾರದು ಅಂತ ಹೇಳ್ಕೊಂಡಂತ ಮುಂದಿದ್ದಷ್ಟೇ ಕಾಣಿಸ್ಬೋದು ಹಿಂದಿನ ಇದು ಕಾಣಿಸಬಾರದು ಅಂತ ಹೇಳ್ಕೊಂಡು ಹತ್ತರನ್ನು ಹಾನಿಸ್ಬೋದು ನಾ ಏನೇನು ಮಾಡೀನಿ ಆ ಮಾಡಿದ್ರೆ ಎಷ್ಟೋ ಕಾರ್ಯಗಳಾಗಿರ್ತಾವ ಚಲೋ ಆಗಿರ್ತಾವ ಮತ್ತೆ ಆಗಿರ್ತದೆ ಸರಿ ಆ ಮಾಡಿದ್ರು ಇವಾಗ ಏನಾದ್ರು ಮಾಡಿ ನಿಮ್ ಭಾವನೇ ಇಲ್ಲ ನಾ ಮಾಡೇ ಇಲ್ಲ ಯಾರು ಮಾಡ್ಯಾರ ಪಂಗಾರ ಪರಮೇಶ್ವರ ಮಾಡ್ಯಾರ ಈ ಚಳಿ ಶರೀರ ಆಗಿದೆ ಪ್ರಕೃತಿ ಮಾಡಿದ್ರು ಪ್ರಕೃತಿ ಕಾರ್ಯ ಇದೆ ಅಥವಾ ಶರೀರ ಮಾಡಿದ್ರು ಅದಕ್ಕೆ ಆ ಕರ್ತೃತ್ವವನ್ನು ತನ್ನ ಮೇಲೆ ತಗೊಂಡು ನೋಡಿ ಹಿಂಗ ಗೀತಾದಲ್ಲಿ ಈ ಮೂರ್ ನಾಲ್ಕು ತರಗಳನ್ನು ಹೇಳಿದ್ರು ಏನು ಊಟ ಮಾಡಿದ್ರು ಮೂಸಿದ್ರು ಅಥವಾ ಮತ್ತೆ ಕೆಲಸ ಮಾಡಿದ್ರು ಮಾತಾಡಿದ್ರು ಇದೆಲ್ಲ ಶರೀರನೇ ಮಾಡ್ಬಿಟ್ಟಿರ್ಕೊಂತ ಅಥವಾ ಪ್ರಕೃತಿ ಕಾರ್ಯ ಇದು ಪ್ರಕೃತಿನೇ ಮಾಡಿಸ್ತು ಹೊರತಾಗಿ ನಾ ಮಾಡಲ್ಲ ನಾ ಕರ್ತಾ ಇದ್ದೀನಿ ಅಥವಾ ಆ ಪ್ರಕೃತಿಗೂ ನಿಯಾಮಕವಾದಂತ ಈಶ್ವರ ಅಂತಾನೆ ಅವ ಮಾಡಿಸ್ತಾನೆ ಎಲ್ಲ ಯಾವ ಏನಾದ ಇದರಲ್ಲಿ ಒಂದು ಏನು ಮುಖ್ಯ ಅಂದ್ರೆ ನಾ ಕರ್ತಾ ಅಲ್ಲ ಇದನ್ನ ಸಿಕ್ಕಬಾರ್ದು ಹಂಗಾದ್ರೆ ಈ ಕರ್ತ ಎದಕ್ಕೆ ಕೊಡ್ರಿ ನೀವು ಬೇಕಾದ್ರೆ ಶರೀರ ಕೊಡ್ರಿ ಬೇಕಾದ್ರೆ ಪ್ರಕೃತಿ ಕೊಡ್ರಿ ಬೇಕಾದ್ರೆ ಈಶ್ವರ ಕೊಡ್ರಿ ಈ ಮೂರು ರೂಪದ ನಾವು ಕೊಡ್ಬೋದು ಇನ್ನು ಈ ಇಷ್ಟ ಅನ್ಬೋದು ಪ್ರಕೃತಿ ಕಾರ್ಯ ಏನಾಗುದು ಏನು ಹೋಣ ಅಥವಾ ಏನ್ ಗತಿ ಅದ ನೇತಿ ಅದ ಆ ಪ್ರಕಾರ ಆಗ್ತದೆ ಕೂಡ ಅದಕ್ಕೆ ಅನ್ಬೋದು ಅಥವಾ ಈ ಶರೀರ ಈ ಸದ್ಯಕ್ಕಿಂತ ಅಷ್ಟೇ ನೋಡಿದ್ರೆ ಶರೀರ ಮಾಡ್ತದೆ ನನಗೆ ಸಂಬಂಧ ಇಲ್ಲ ಶರೀರ ಮನಾದಿಗೆ ಇರಬ ಇದ್ರೆಲ್ಲ ನೀವು ಮಾಡ್ತಾ ನಾನು ಆಕರ್ತಾ ಇದ್ದೀನಿ ಎಲ್ಲಾದ್ರೂ ಇವತ್ತು ಯಾವ ತರದಿಂದ ಅವ ಸಂಘಾಂತವಾಗಿ ಯಾವುದೇ ಒಂದು ಭಾವನ ಗ್ರಹಣ ಮಾಡಿಸುತ್ತ ಎಲ್ಲಾದ್ರಲ್ಲೂ ಒಂದು ಮುಖ್ಯ ಭಾವನೆ ಗ್ರಹಣೇನು ಆಕರ್ತಾ ಇದ್ದೀನಿ ನಾ ಮಾಡಿದ ಕೂಡ ಫಲಕ್ಕೆ ಭಾಗಿದಾರ ಇದೆಯಪ್ಪ ಅಂತ ಮಾಡ್ತಿರೋದಲ್ಲ
ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಬೇಕಾದ ಸಿಂಹ ಮಾಡಿ ತೂಕದ ಮಾಡಿಸ್ತಾ ಒಂದು ಹೆತ್ತು ಒಂದು ಹೆಸರು ಆಗ್ತದೆ, ಒಂದು ಕಡಿಮೆ ಆಗ್ತದೆ. ಕತ್ತದ ಭಾವ ಹಿಡಿದ ಮೇಲೆ ಹಿಡಿದು ಆದ್ರಿಂದ ಆದ್ರೆ ಇವ ಅಂತಾನ ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತ ಯಾರೇ ಅಂತಾನ ಸಾಧಕ ಏನಂತಾನ. ಇದರಿಂದ ನಾ ಎಲ್ಲಕ್ಕೂ ನಿಂತಿದ್ದೀನಿ, ನಾ ಕರ್ತಾ ಇದ್ದೀನಿ. ಈಗೇ ಸೇರಿದ ಕರ್ತೃತ್ವ ಏನಿಲ್ಲ, ಅದೇನು ಆಗಿದ್ದಪ್ಪ ಅದ್ರ ಫಲ ಹೋಗಿದ ತಯಾರಲ್ಲ. ಸೇರಿದ್ರು ತಪ್ಪ ತಪ್ಪ ಅಂತ ಹೇಳ್ಬೋದು, ಸೇರಿ ತಪ್ಪು ಮಾಡ್ತು, ನಾ ಏನ್ ಮಾಡಿಲ್ಲ. ನೀವು ಕೇಳ್ಬೋದು ಸೇರಿ ತಪ್ಪ ಅಂತ ಹಿಂಗೆ ಅನ್ಕೊಂಡು ಹೆಂಗ್ ಫಲ ಬಂದು ಸೇರಿದ್ ಕೊಟ್ಟರು ನನಗೆ ಬರ್ಬೋದ. ಅದು ಕರ್ಮವೂ ಆದ ನನ್ನ ಸಂಬಂಧ ಇಲ್ಲ, ಅದ್ರ ಫಲದ ಸಂಬಂಧ ಇಲ್ಲ, ನಾ ಕರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂತ ಒಂದು ನಿರಾಳ ಭಾಗ ಇರುತ್ತೆ. ಅಂದ್ರೆ ಎಷ್ಟು ಆ ಕರ್ತವ್ಯದ ಕರ್ತೃತ್ವ ಭಾವದಿಂದ ಯಾವಾಗಲೂ ಮನುಷ್ಯ ಅದು ಹೇಳಿರೋದು ಅಷ್ಟಾಗೀತೆಯಲ್ಲಿ ಹೇಳಿ ಕರ್ತೃತ್ವ ಭಾವ ನನಗೆ ಇಷ್ಟು ಕರ್ತವ್ಯ ಇದೆ ಅಂತ ಏನು ಇದೇ ಯಾವಾಗಲೂ ಒಳಗೆ ಪರಿಚಯಿಸಪ್ಪ ಅಂತ ನಂದು ಇಷ್ಟು ಇದೊಂದು ಕರ್ತವ್ಯ, ನಾನು ಇದೊಂದು ಕರ್ತವ್ಯ ಇವತ್ತು ನನಗೆ ಇಷ್ಟು ಮಾಡ್ಬೇಕಾಗಿದೆ ಅಂತ ನಾವೇನು ಹಿಡ್ಕೊಂಡಿದ್ರೆ ಅದು ಆಗುವವರೆಗೆ ಒಳಗೆ ಪರಿಚಯಿಸೋದು. ಅದು ಒಂದು ಬೆಂಕಿ ಕೆಂಡಲ್ಲಿ ಕೊಡ್ಲಿ ಇರೋದು ನಿಮ್ಮ ಅಂತ ಕಡೆ ಇದ್ದಂತ ಒಂದು ಬೆಂಕಿ ಕೆಂಡ ಕರ್ತೃತ್ವ ಭಾವ ನನ್ನ ಮೇಲೆ ಇಂಥ ಜವಾಬ್ದಾರಿ ಇದೆಪ್ಪ ಅಂತ ಯಾವ ಹಿಡಿಗೆ ಹಿಡ್ಕೊಳ್ಳೋಣ. ಅದು ಯಾವಾಗಲೂ ಪರಿಚಯಿಸೋದು, ಯಾವಾಗಲೂ ತಾಪ ಕೊಟ್ಟಿರ್ತದೆ ಆ ಕರ್ತೃತ್ವ ಭಾವ ಇಷ್ಟು ಏನು ಅದನ್ನ ಜವಾಬ್ದಾರಿ ಇಲ್ಲ, ನನ್ನ ಕರ್ತವ್ಯ ಇಲ್ಲ, ನಾ ಮಾಡಾಮ ನನ್ನ ಸಂಬಂಧ ಇಲ್ಲ ಏನಿಲ್ಲ. ಅದು ಆದ್ರೂ ಸಹಿ ಆಗಿಲ್ಲ ಅಂತ ಆದ್ರೂ ಅದ್ರ ಸಹಿ ಅದಕ್ಕೆ ಹೋಗಿ ಬಿಟ್ಟರು ಅದಕ್ಕೆ ಅದ್ರ ಸಹಿ ಅದಕ್ಕೆ ಅದ್ರ ಪ್ರಾರಂಭಾನುಸಾರವಾಗಿ ಏನಾಗುದು ಆಗ್ತದೆ ಪ್ರಕಾರ ಏನಾಗ್ತದೆ ಆಗ್ತದೆ ನನಗೆ ಸಂಬಂಧ ಇಲ್ಲ ಅಮ್ಮಂತ ಒಂದು. ಅದ್ರಲ್ಲಿ ನಾವು ಎಷ್ಟು ಮುಕ್ತ ಆಗ್ತದೆ ಅಂತ ಹೇಳ್ಬಾರ್ದು. ನಮ್ಗೆ ಒಂದೊಂದು ಹಿಡ್ಕೊಳ್ತೀವಿ ಹಿಂಗೆ ಆಗ್ಬೇಕು ಅಂತ ನಾವು ರಾತ್ರಿ ನಿಶ್ಚಿತ ಇಲ್ಲ ರಾತ್ರಿ ಯಾವಾಗಲೂ ಸ್ವಲ್ಪ ಏನು ಸ್ವಲ್ಪ ಸಿಕ್ಕ ಅದೇ ನೆನಪಾಗ್ತದೆ ಮತ್ತೆ ಅದೇ ಮಾಡ್ಕೊಂಡು ಕಣ್ಣು ತಪ್ಪು ಬಂದಿರ್ತದೆ ಗೊತ್ತು ದೇವರು. ಮತ್ತೇನೋ ಮರಬಾತಿ ಬಿತ್ತ ಬಂದ್ರೆ ಅನ್ನೋದ್ರಾಗೆ ಸ್ವಲ್ಪ ಇದಾತಿಲ್ಲ ತೋರಿಸಿತ್ತು ಮತ್ತೆ ಬಂದಿರ್ತದೆ. ಇಂಥ ಒಂದು ಕೆಲಸ ಒಂದು ಆಗೋದು ಎಲ್ಲಿಲ್ಲ ಆಗೋದು ಹೆಂಗ್ ಮಾಡುದು ಎಂದ ಆದಿತ್ತು ಹೆಂಗ್ ನಮ್ದು ನಾನಾ ಪ್ರಕಾರ ಏನಿದೆ ಆ ಕರ್ತೃತ್ವ ಭಾವ ಇಷ್ಟು ನಮ್ದು ಕೊಡ್ತಂತ. ಆದ್ರೆ ಅದಕ್ಕಿದ್ದ ಅವ್ನು ಕರ್ತೃತ್ವ ಭಾವ ಅಂತ ಹೇಳಿ ಹಾಕ್ತೀನಿ, ನಾ ಕರ್ತ ಅಲ್ಲಪ್ಪ ನನ್ ಸಂಬಂಧ ಇಲ್ಲ ಏನಾಗ್ತಾ ಆಗ್ಲಿ ಸರಿ ನಾನೇ ಮೊದಲು ಅಲ್ಲದ ಮೇಲೆ ನನ್ನ ಕರ್ತೃತ್ವ ಹೇಳಿ ಬರ್ತದೆ. ಅಹಂ ನಾನು ಕರ್ತ ಇದ್ದೇವ ಕರ್ತ ಯಾರು ಅಹಂ ಅಹಂ ಇಟ್ಕೊಂಡ್ರೆ ಅವ ಕರ್ತ ಇದ್ದಾನೆ ಅಂತ ಹಿಂಗೆ ತಿಳ್ಕೊಳ್ತೀವಿ. ಅಹಂ ಅಲ್ಲಲ್ಲ ಕರ್ತ ಯಾರು ಏನು ಹಿಂಗಿದೆ ನಿರಾಳವಾಗಿ ಆನಂದವಾಗಿ ನಿಶ್ಚಿತ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಎಲ್ಲಾ ಕರ್ತೃತ್ವ ಭಾವನೆ ಏನ್ ಮಾಡ್ತಾನೆ ದೂರ ತಿಳಿಬಿಟ್ಟು ಅಂತ ಮಹಾಕೃಷ್ಣ ಅಂಶ ಅಂತ ಒಂದು ಕಾಳಸರ್ಪ ಘಟಸರ್ಪ ತಿಳ್ಕೊಡಿ ನಾ ಕರ್ತ ಮುಗೋಂತ ಹಿಂಗ್ ಕರ್ತ ಹೋಗ್ತಿದ್ದೆ ಹಂಗ ಕಾಳಸರ್ಪ ಘಟಸರ್ಪ ಇರ್ತದೆ ಹಂಗ ನಾ ಕರ್ತ ಇದ್ದೀನಿ ನನ್ನ ಕರ್ತವ್ಯ ಇದೆ ಅಂದ್ರೆ ನಮ್ ಘಟಸರ್ಪ ಕಟ್ಟಿದ್ರೆ ನಮ್ಗೆ ನೀವು ಸುಖ ಇದು ಆಗಲ್ಲ. ಆದ್ರೆ ಅಮೃತ ಯಾವ್ದು ನಾ ಕರ್ತ ಅಲ್ಲ ಅಂತ ಇದು ಅಮೃತ ಸಾ ಅಂತ ಮಾಡ್ಬಿಡುತ್ತೆ. ಅವು ಅಲ್ಲಿ ಕರ್ತವ್ಯ ಸಿಕ್ಕಿರ್ತಾವ ಕೆಲಸ ಅಲ್ಲಿ ಸಿಕ್ಕಿರ್ತಾವ ಅದು ಆಗಿರ್ತದೆ ಬೇಕಾದ ಆಗಲಿ ಹೋಗ್ಲಿ ಅದ್ ಸಂಬಂಧ ಇಲ್ಲ. ಕರ್ತ ನಾಳೆ ಅಂದ್ಕೊಂಡೆ ಆ ಕರ್ತವ್ಯದ ಬಗ್ಗೆ ಮುಂದೆ ಹಳಹಳಿ ಅಥವಾ ಅದ್ರ ಬಗ್ಗೆ ಏನೋಂತರದ ಏನು ಬಹಳ ತೀವ್ರವಾದಂತಹ ಒಂದು ಒಳಗೆ ಏನ್ ಭಾವನಾ ಅದ್ರ ಇರ್ತದೆ ಅದ್ರ ಬಗ್ಗೆ ಒಂದು ಕಳವಳ ಇರ್ತದೆ ಒಳಗೆ ಯಾವಾಗ ಆಯ್ತು ಆಗೋದರ ಎಂದಾದೀತು ಅಂತ ದುಃಖ ದುಃಖ ಪಡ್ತಾನೆ. ಯಾವಾಗ ಅದೆಲ್ಲ ಹೋಗ್ಬಿಡ್ತಾನೆ ಕಾ ಅಂತ ಆಗ್ತಾನೆ. ಹೆಂಗ್ ಬೆಂಕಿ ಆರಿಸಿದ್ರೆ ಅಂತ ಈ ಬಿಸಿಲು ಇದ್ದಾಗ ನಾಳೆ ಬೈದು ಕೂಡಿಸಿದ್ರೆ ಹೆಂಗ ಆರಾಮ ಆಗ್ತದೆ. ಹಂಗ ಈ ತಾಪ ಹೋಗಿಂದ ನಾ ಕರ್ತಾ ಇದ್ದೀನಿ ನನ್ನ ಕರ್ತವ್ಯದಾಗ ಇಷ್ಟು ಕರ್ತವ್ಯ ಇದೊಂದು ಕರ್ತವ್ಯ ಅದೊಂದು ಕರ್ತವ್ಯ ಇಷ್ಟು ಒಂದು ಹತ್ತೆಂಟು ಕರ್ತವ್ಯ ಒಳೆ ಹಾಕೊಂಡಿವೆ ಒಂದೇ ಹಾಕೊಂಡಿಲ್ಲ ಅಂಡ ನಮ್ಗೆ ಎಷ್ಟು ಸಂಬಂಧ ಇದ್ರೆ ಅಷ್ಟು ಕರ್ತವ್ಯಗಳು ಮಕ್ಳು ಎಷ್ಟು ಬಂದ್ರೆ ಅಷ್ಟು ಕರ್ತವ್ಯ ಎರಡು ಇಷ್ಟು ನೀವೊಂದಿಷ್ಟು ಮಾಡ್ಬೇಕು ಯಾವಿಷ್ಟು ಮಾಡ್ಬೇಕು ಅವೆಲ್ಲ ಕರ್ತವ್ಯಗಳು ಹೇಳಿಲ್ಲ. ಅವನ ಮುಖ್ಯ ಕರ್ತವ್ಯ ಪ್ರಪಂಚವಾಗಿ ಆದ್ರೆ ಎಲ್ಲಾರ ಚಿಂತೆ ಯಾವಾಗ ಮಾತ್ರ ಬುದ್ಧಿ ಸ್ವಲ್ಪ ಬಂದದ ಆದ್ರೆ ಆದ್ರೆ ಅದ್ ಕರ್ತ ಹಿಡಿದ್ ಹಣ ತೊಗೊಂಡ್ಬಿಟ್ರು ನೋಡ್ರಿ ನಂದೇ ನಂದ ಸಂಪೂರ್ಣ ನಂದದ ಇದೆಲ್ಲ ಚಲೋ ಇರ್ಲಿಕ್ಕೆ ಇದ್ದಾಗ ಚಲೋ ಇಲ್ಲ ಅವನ ಹೊತ್ತಾಗಿ ಅದೇನಾತಪ್ಪ ಮನಸ್ಸು ಚಲೋ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕರ್ತವ್ಯ ಅವೆಲ್ಲ ಕರ್ತವ್ಯವನ್ನು ನಾವು ಹೊತ್ತೀವಲ್ಲ ಅದಕ್ಕೆ ಅದೇನ್ ಮಾಡ್ತೀವಿ ನಮ್ಗೆ ಸಮಾಧಾನ ಕೇಳಿಲ್ಲ. ಅದು ಕರ್ತವ್ಯ ಬುದ್ಧಿನೇ ಇದಲ್ಲ ಅಹಂ ಕರ್ತ ಅಹಂ ಭೋಕ್ತ
ಎರಡರಂ ಹೋಗಿಸ್ಬೇಕಂತ. ಅಭ್ಯಾಸ ಬೋಲಿಗೆ ಬೇಣೇ ರೀತಿ ಸಾಧಕೆ ಮಗದು ಮೂಢ ತಿನ್ನುಪದೇ ಅಹಂಕರ್ತೃತ್ವಾದ. ಇಲ್ಲೇನು ಮಾಡ್ಬೇಕ್ರಿ, ಈಗ ಮಾಡುವಾಗ ಅಭ್ಯಾಸ ಮಾಡ್ಬೇಕು. ಮಾಡುವಾಗ ನಾ ಮಾಡ್ತೀನಿ ಎಂಬ ಭಾವನೆ ಸುಮ್ಮನೆ ಇದು ನಡೆದ ಹೊರತಾಗಿ ಒಂದು ಕಾರ್ಯ ನಡೆದ ಹೊರತಾಗಿ ನಾಯಿನ ಸರಿ ಮಾಡಾಮಲ್ಲ ಅಂಬುವಂತ ಮಾಡುವ ಹೊತ್ತಿನಾಗೆ ಅದ್ರ ಬಗ್ಗೆ ನಿರಹಂಕಾರ ನಿರಭಿಮಾನ ಮಾಡ್ಬೇಕಂದ್ರಾಗ ಅದ್ರ ಬಗ್ಗೆ ಕರ್ತವ್ಯ ಭಾವನೆ ಇರೋದನ್ನು ಕೆಟ್ಟದು ನಮ್ ಕರ್ತನ ಪಾರಿ ಬಂದ್ರೆ ನಾ ಮಾಡ್ತೀರಿ ಶರೀರದಿಂದ ಮಾಡ್ತಕ್ಕದ್ ಹೊತ್ತಾಗಿ ಇನ್ ನಾನ್ ನಿಜವಾಗಿ ಮಾಡುವ ಅಲ್ಲ ಅಂತ ಆ ಕರ್ತ ಆ ಕೆಲ್ಸ ಮಾಡುವ ಮುಂದೆ ನಾ ಕೆಲ್ಸ ಮಾಡುವ ನಾವು ಏನ್ ಮಾಡ್ತೀನಿ ನಾವು ಚಲೋ ಕೆಲಸ ಮಾಡ್ತೀನಿ ನಾ ಹೆಚ್ಚಿನ ಕೆಲಸ ಮಾಡ್ತೀನಿ ಇದು ಫಲ ಹಿಂಗ್ ಬರಬೇಕು ನಾನಾ ಪ್ರಕಾರ ಸಂಕಲ್ಪ ಮಾಡ್ತಿರ್ತೀನಿ ಆ ಸಂಕಲ್ಪ ಮಾಡ್ಲಾರೆ ಸುಮ್ಮನೆ ಎಷ್ಟು ಕೆಲಸ ಮಾಡ್ತಾನೆ ಯಂತ್ರ ಹೆಂಗ್ ಕೆಲಸ ಮಾಡ್ತಾನೆ ಹಂಗ್ ಮಾಡ್ತಾನೆ ಕೆಲಸ ಮಾಡ್ತಾನೆ ಕರೆ ಆದ್ರೆ ಯಂತ್ರ ಹೆಂಗ್ ಭಾವನೆ ಇದು ಭಯಂಕರ ಕೆಲಸ ಮಾಡಿ ಹೋಗಿತ್ತು ಕರೆ ಏನು ಅದ ಕರೆ ನಾ ಮಾಡಿನಂತಿಲ್ಲ ನಾ ಬಿಟ್ಟಿನಂತಿಲ್ಲ ಹೆಂಗ್ ಮಾಡ್ತು ಆ ರೀತಿ ನೀವು ಕೆಲಸ ಮಾಡ್ತಾನಪ್ಪ ಅಂತ ಅಲ್ಲ ಆ ಕರ್ತೃತ್ವ ಭಾವನೆ ಇಡ್ಕೊಂಡು ನಾವು ಎಲ್ಲರೂ ಮಾಡೋದು ರೀತಿ ಇದೆ ಇದು ಮತ್ತು ನಾ ಮಾಡ್ತೀನಿ ಇದು ಫಲ ಹೆಚ್ಚಿನ ಸಿಗ್ಬೇಕು ಇಂಥ ಫಲ ಸಿಕ್ತು ಸಿಗ್ದಿ ಸಿಗುದು ಎಂದ ಫಲ ಸಿಕ್ತು ಈ ಕರ್ತವ್ಯ ಆದ ಕರೆ ಈ ಕೆಲಸ ಮಾಡ್ಬಿಡ್ತೀನಿ ಇದು ಫಲ ಎಂದ ಬಂದ ಬರ್ತದೆ ಎಷ್ಟು ಬರ್ತದೆ ಹ್ಯಾಂಗ ಬರ್ತದೆ ನಾನಾ ಪ್ರಕಾರದ ಸಂಕಲ್ಪ ಕರ್ತೃತ್ವ ಹಾಕೊಂಡೇ ಅವ ಎಲ್ಲ ಕೆಲಸ ಮಾಡ್ತಿರ್ತಾನ ಹಂಗ್ ಮಾಡ್ಲಾರ್ದೆ ಸುಮ್ಮನೆ ಅಪ್ಪ ಇದು ನಮ್ ಪಾಡ್ಕೊಂಡಂತ ಕೆಲಸದ ಈ ಸಿರಿ ಮಾಡ್ಬಿಡ್ಬೇಕಾಯ್ತು ಮಾಡಿ ನಮ್ಮ ಮುಗಿಬೇಕಾಗ್ಬೇಕಾಯ್ತು ನಮಗೆ ಸಂಬಂಧಿಲ್ಲ ಸುಮ್ಮನೆ ಮಾಡ್ಬೇಕಾಗಿದೆ ಅದಕ್ಕೆ ಆ ಕಾರ್ಯ ದೃಷ್ಟಿ ಅಷ್ಟೇ ಕಾರ್ಯ ದೃಷ್ಟಿ ಹೊರತಾಗ ಹೆಚ್ಚಿನ ಏನೇನು ಕೂಗ್ತದೆ ಅದ್ರೊಳಗೆ ನಂದಿಲ್ಲ ಮತ್ತೊಂದಿಲ್ಲ ಇದ್ರ ಫಲ ಯಾರಿಗೆ ಸಿಗ್ತದೆ ಇದು ಇದು ಎಂದೇ ಆಗ್ತದೆ ಎಂದು ನಾವು ಮಾಡ್ತೀವಿ ಕರಿ ಬಂದು ನಾವೇ ನಮಗೆ ಫಲ ಸಿಕ್ತು ಸಿಗುವುದು ಅಂತೇಳಿ ಮತ್ತೆ ಸೇರ್ತಾವ ಅದನ್ನು ಯಾವ ಕೂಡ್ಲಾರ್ದೆ ಹಂಗಾರೆ ಒಂದ್ ಏನ್ ಮಾಡ್ತಾನೆ ಹೆಂಗ್ ಕೆಲಸ ಮಾಡ್ತಾನಪ್ಪ ಅಂದ್ರೆ ಒಂದ್ ಬರೀ ಆ ಕಾರ್ಯ ದೃಷ್ಟಿಗಷ್ಟು ಮಾಡ್ತಾನ ಎಲ್ರಿಗೆ ಬಂದ ಕಾರ್ಯ ಈ ಕಾಯಿ ಕೆಲಸ ಸರಿಯಾಗಿ ಆಗ್ಬೇಕಾದ್ರೆ ಶುರು ಆಗ್ಬೇಕು ಹ್ಯಾಂಗ್ ಮಾಡುದು ಕಾರ್ಯ ಅಂದ್ರೆ ಯಾವ ದೃಷ್ಟಿ ಯಾವ ತರದಿಂದ ಮಾಡ್ಬೇಕು ಹ್ಯಾಂಗ್ ಮಾಡುದು ಅಷ್ಟ ಆ ಕಾರ್ಯದ ಬಗ್ಗೆನೇ ವಿಚಾರ ಮಾಡ್ತಾನೆ ಹೊತ್ತಾಗಿ ಹೊತ್ತಾದ್ರೆ ಹೆಚ್ಚಿನ ಒಂದು ಅಸ್ತಿತ್ವ ತನ್ನ ಸಂಬಂಧ ತನ್ನ ತನ್ನ ಸಂಬಂಧಿಸಿದ್ದು ಅದ್ರ ಫಲ ಮತ್ತೊಂದು ನಾ ಮಾಡೀನಿ ಇದು ಯಾವ ತರದ್ದು ಕೂರ್ಸ್ಲಾರ್ದೆ ಬರೀ ಕೇವಲ ಕಾರ್ಯದೃಷ್ಟಿ ಕೆಲಸ ಮಾಡ್ದಂತ ಅಂದ್ರೆ ಆ ಕೆಲಸ ಮಾಡುವ ಹೊತ್ತಾಗೆ ನಾವು ಕರ್ತೃತ್ವ ರಹಿತವಾಗಿ ಮಾಡಬೇಕು ಅಂತ ಇದು ಅಭ್ಯಾಸ ಸಂಕಲ್ಪ ರೂಪದಿ ಸ್ಮರಣ ನಾವು ಪ್ರತಿಯೊಂದಕ್ಕೊಂದು ಹೇತು ಇಟ್ಕೊಂಡಿರ್ತೀವಿ ಹೇತು ರಹಿತವಾಗಿ ಮಾಡ್ಬೇಕಂತ ನಿಷ್ಕಾಮ ಕರ್ಮ ಅಂತ ನಿಷ್ಕಾಮ ಕರ್ಮ ಹೊತ್ತು ಹೇಳೋದು ಹೇತು ರಹಿತವಾಗಿ ಯಾವ ಕಾಮನ ಇಲ್ಲಾರೆ ಮಾಡಿದ್ವಿ ಅದ್ರ ನಾವಿನ ಪ್ರತಿಯೊಂದು ಕಾಮನ ಕೂರ್ತೀವಿ ನಮ್ ಸ್ವಾರ್ಥ ಸ್ವಂತ ಏನಾದ್ರೂ ಒಂದು ಲಾಭ ಅಥವಾ ಅಂತ ಸಂಬಂಧ ಹಿಂಗ್ ಕೂಜಿ ಮಾಡ್ತೀವಿ ಹೊತ್ತು ಯಾರಿಗೆ ಏನು ಬೇಕಾದ್ರು ಇದ್ರ ಏನ್ ಫಲ ಬಂತಪ್ಪ ನಾ ಇಷ್ಟು ಹಿಂಗ್ ಮಾಡಿದ್ರೆ ಇದು ನನಗೇನ್ ಸಿಕ್ಕಂಗಾತು ಫಲ ಏನು ಅಂತ ಆ ಪ್ರತಿಯೊಂದು ಕರ್ಮದ ನಾವೇನು ಫಲ ಅಪೇಕ್ಷೆ ಮಾಡ್ತೀವಿ ಹಂಗಲ್ಲ ಸಹಜವಾಯಿ ಕರ್ಮಗಳನ್ನ ನಮ್ ಮಿತ್ರ ಹೆಂಗ ದೇಹದ ಕರ್ಮಗಳವನು ಅಡ್ಡಾಡುದು ಅವಳಿಗೆ ಕೈ ಅಗ್ಲಿ ಹಾಕುದು ನೋಡುದು ಮ್ಯಾಲ್ ನೋಡುದು ಇವೆಲ್ಲ ಇವು ಕರ್ಮಗಳೇನು ಇವನ್ ಹ್ಯಾಂಗ ಮಾಡ್ತೀವೋ ಎಷ್ಟು ಇರೋದು ಮಾಡ್ತೀವಿ ಇದು ಮಾಡ್ತೀವಿ ನಾವು ಇದ್ರ ಬಗ್ಗೆ ಯಾರ ಮೇಲೆ ಉಪಕಾರ ಮಾಡ್ತೀವಿ ಏನಿದೆ ಎಷ್ಟು ನಡೀತೀವಿ ನಾವು ಎರಡು ಮೇಲೆ ಅಡ್ಡಾಡಿ ಹೋಗ್ತೀವಿ ಆದ್ರೆ ಮತ್ತೊಬ್ರು ಒಂದು ಫರ್ಲಾಂಗ್ ನಡೀತು ನಮ್ ಜೋಡಿ ನಡೆದ್ರೆ ಏನ್ ಮತ್ತೆ ಎರಡು ಮೈಲ್ ಅಡ್ಡಾಡಿದ್ವಿ ಅದಕ್ಕೆ ಅದಕ್ಕೆ ಯಾರು ಬೇಡಲಿಲ್ಲ ಅವ್ರು ಇದಕ್ಕೆ ಯಾಕೆ ಬೇಡ್ತಿತ್ತಂಗಾರೆ ಅದ್ರಂಗೆ ತಿಳ್ಕೊಲ್ಲ ಅದು ಯಾವ ಭಾವದ ಏನು ಏನು ಕಾಮನ ಇಲ್ಲದೆ ನಿಷ್ಕಾಮ ಅಥವಾ ಅಕರ್ತೃತ್ವ ಭಾವ ಮಾಡ ಅದ್ರಂಗೆ ಎಲ್ಲ ಮಾಡಂತ ಎಷ್ಟೆಷ್ಟು ಕೆಲಸ ಹೇಳ ಅಷ್ಟೆಷ್ಟು ಒಂದು ಸೇರಿ ಮಾತ್ರ ಮಾತು ಫಲ ಇಲ್ಲದೆ ಆ ಫಲ ಮುಖ್ಯ ಮಹತ್ ಸ್ವರೂಪನಾಗಿದ್ದೀನಿ ಆ ಕ್ಷುದ್ರ ಫಲಗಳನ್ನ ಅಪೇಕ್ಷೆ ಯಾಕೆ ಮಾಡಲಿ ಅಂತ ಕರ್ಮಗಳನ್ನು ಮಾಡುವುದಕ್ಕೆ ಫಲಸವಾಗಿ ಫಲ ಬೇಕು ಯಾರಿಗೆ ಅಂದ್ರೆ ಅಲ್ಪನಾಗಿ ಫಲ ಬೇಕಂತ ಅಂದ್ರೆ ಯಾ ಅಲ್ಪ ಆ ವಸ್ತುವಿನ ನಾವು ಸುಖಿಯಾಗ್ಕೊಂಬಂತಹ ಏನು ಅಲ್ಪ ಭಾವನೆ ಅದ ಇದ್ರೆ ಮಾತ್ರ ಫಲ ಅಪೇಕ್ಷೆ ಮಾಡ್ತಾನೆ ಆ ಅಲ್ಪತ್ವ ನನ್ನಿಲ್ಲ ಆ ಮುಖ್ಯ ಫಲ ನಮ್ಗೆ ಪೂರ್ಣ ಫಲ ನಮ್ಗೆ ಸಿಕ್ಕದೆ ಈ ಅಲ್ಪ ಫಲಗಳಿಗಾಗಿ ನಾ ಯಾಕೆ ಆ ಕರ್ಮದ ಸಂಬಂಧ ತೋರಿಸಿ ನಾ ಕಷ್ಟ ಆಗ್ಲಿ ಅನ್ನುವಂತಹ ಒಂದು ವಿಚಾರವಾದಂತಹ ವಿಚಾರದಿಂದ ನಾವು ಆ ಕೆಲ ಕೆಲಸಗಳು ಮಾಡಬೇಕಂತ ಸಂಕಲ್ಪ ರೂಪದಿ ಸ್ಮರಣ ಅಲ್ಲಿ ಅದು ತನ್ನ ಪೂರ್ಣ ಶಾಂತಿ ಇಟ್ಕೊಂಡ್ರೆ ಆರಾಮಿದ್ದು ಎಲ್ಲ ಕೆಲಸಗಳಿಂದ ಕೆಲಸ ದೃಷ್ಟಿಯಿಂದ ಯಾರು ಹೇಳಿ ಮಾಡಿಸಿ ಆ ಕೆಲಸದೊಳಗೆ ನಾವಿನ್ನು ಒಂದು ತಲ್ಲೀನಾಗಿ ಆದ್ರೆ ಅನಂತ ಅಲ್ಲಿ ಅದು ಆಪ್ತನ ಆನಂದ ಆ ಕೆಲಸದಲ್ಲಿ ಕೂಡ
ತನ್ನ ಶಾಂತಿಯಿಂದ ಆ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಆ ಸದಾಕಾರ ಆಗಿ ನಾವಿಂದ ಅಲ್ಲೇ ಏಕಾಗ್ರತೆ ಆತ್ಮ ಅನುಭವಿಸಿಕೊಳ್ತೇವೆ. ಈ ನಾ ಹೋತಂದ್ರೆ ನಮ್ಗೆಲ್ಲರೂ ಎಲ್ಲದರಲ್ಲೂ ನಮ್ಗೆ ಆನಂದ ತೊಳಿಬರ್ತದೆ, ಆತ್ಮಾನಂದ ತೊಳಿಬರ್ತದೆ, ಊಟದಲ್ಲಿ ಆತ್ಮಾನಂದ ತೊಳಿಬರ್ತದೆ, ಆನಂದ ಇರಲ್ಲ ಆ ಬ್ರಹ್ಮರಸವನ್ನು ಪೂಜಿಸ್ತೀವಿ, ಆನಂದಮಯವಾಗಿ ಊಟ ಬಹಳ ರುಚಿ ಹಾಕ್ತದೆ, ಆರಾಮ ಮಾಡ್ಕೊಳಿ ಬರ್ತದೆ, ಕೆಲಸಗಳನ್ನ ಉತ್ತಮವಾಗಿ ಮಾಡಿ ಬರ್ತದೆ. ನಮ್ ಸಂಬಂಧ ಇಲ್ಲ, ಅವ್ರಿಗೆ ಅಪೇಕ್ಷೆ ಇಲ್ಲ, ಮತ್ತೊಂದಿಲ್ಲ, ಆಸೆ ಇಲ್ಲ, ಆದ್ರೂ ಮಾಡ್ತಿದ್ರೆ ಅದ್ರ ಮೇಲೆ ನಾವು ಮೇಲ್ಬಾಳಿಕೆ ಮಾಡ್ದಂಗೆ ಇಲ್ಲ, ಮೇಲ್ಕೊಂಡ್ರಪ್ಪ ಹೆಂಗ್ ಮನುಷ್ಯ ಇರ್ತದೆ. ಒಂದು ಪೂರಿ ಒಬ್ಬ ಮನುಷ್ಯ ಇರ್ತಾನೆ, ಪೂರಿ ಒಬ್ಬ ಒಂದು ಏನಾದ್ರು ಗಂಟು ಇಷ್ಟಪ್ಪ ನಾವು ಹೇಳ್ತೀವಿ, ಏ ಎಂಟು ತಗೊಳ್ಳೋ, ಅದು ಒಬ್ಬ ದೊಡ್ಡ ಮನುಷ್ಯ ಬಂದು ತುಂಬಾ ಪದಾರ್ಥ ಎತ್ತಿ ಇಟ್ಟು ಎಷ್ಟು ನಮ್ಗೆ ಉಪಕಾರ ಆಗ್ತದೆ ಅಂತ ಹೋಗುದು. ಕೂಲಿ ತಗೊಳ್ಳಪ್ಪ ಅಂದ್ರೆ ಬಹಳ ಮಹತ್ವ ಹೌದು. ಹಾಗೆ ನಾವು ಏನು ತಗೊಳ್ಳಾರ್ದೆ ಕರ್ಮಗಳನ್ನು ಮಾಡ್ತೀವಿ, ನಾವು ಏನು ಅಪೇಕ್ಷೆ ಮಾಡಲಾರ್ದೆ ಹೌದಿಲ್ಲ. ಆ ಕರ್ಮಗಳೇ ನಮ್ಮನ್ನು ಘನತ ಹೊಂದ ಹೊರತು ಆ ಕರ್ಮ ನಾವೇನು ಅಪೇಕ್ಷೆ ಮಾಡೋದೇ ಇಲ್ಲ. ಈ ರೀತಿಯಿಂದ ಏನಿದೆ ನಾವು ಕರ್ಮಗಳನ್ನು ಮಾಡಬೇಕು. ಅದ್ರ ಕರ್ಮಗಳನ್ನಾದ್ರೂ ಅಹಂಕಾರ ನಿರಹಂಕಾರವಾಗಿ ಕರ್ಮಗಳನ್ನು ಮಾಡಿದ್ರೆ ಅದೇ ಆತ್ಮಸ್ಥಿತಿ ಆಗ್ತದೆ, ಆತ್ಮಾನಂದವನ್ನು ಅನುಭವಿಸಿಕ್ಕ ಒಂದು ನಮ್ಗೆ ಏನಾಗ್ತದೆ ವಿಶಾಲವಾದ ಭೂಮಿಕೆ ಆಗ್ತದೆ. ನಿಮ್ಗೆ ಪ್ರತಿಯೊಂದು ಕರ್ಮಗಳು ಆಗ್ತವಂತ, ಏನು ಊಟ ಮಾಡ್ತದೆ ಅದು ನೈವೇದ್ಯ ಆಗ್ತದೆ, ಏನು ಮಲಕುತ್ತಿರೋ ಸಮಾಧಿ ಆಗ್ತದೆ, ಏನು ಅಡ್ಡಾಡ್ತಿರಲ್ಲಿ ಪ್ರದಕ್ಷಿಣೆ ಆಗ್ತದೆ, ಆ ಆತ್ಮಸ್ಥಿತಿ ನೆಲೆಸಿದ್ರೆ ಸಾಕು. ಅದನ್ನ ಜ್ಞಾನಿನೇ ಏನಪ್ಪ ಆರಾಮ ಅನ್ಕೋತಾನಂತ. ಮತ್ತೊಬ್ಬರಿಗೆ ಏನಂದ್ರೆ ಗಾಢವಾದ ರೀತಿ ಮಾಡಿದ್ರು ಅಂತಿಲ್ಲ, ಪ್ರತಿಚಿಂತೆಯಿಂದ ಪರಮಾನಂದದಿಂದ ಕಂಡು ಯಾವ ಆನಂದ ರೂಪವಾಗಿ ಯಾವ ಅಂತಕ್ಕಂಥ ಜ್ಞಾನಿ ಮಾತನಾಡ್ತದೆ. ಜ್ಞಾನಿ ಊಟ ಉತ್ತಮವಾಗಿ ಇದ್ವಿ, ಆರಾಮ್ಸ ಊಟ ಯಾವ ಮಾಡ್ತಾನಪ್ಪ ಜ್ಞಾನಿ ಮಾತನಾಡ್ತೀವಿ. ಎರಡನೇ ಊಟ ಮಾಡಿ ಬರ್ಬೋದು, ಚಿಂತೆ ಮಾಡ್ಕೋತ ಮುಂದಿನ ಕೆಲಸದಿಂದ ಹರಿ ಇಟ್ಕೊಂಡು ಹಂಗೆ ಗಡಬಡ ಬರ್ಬೋದು ತಿನ್ನೋದು ಒಂದು ಓಡೋದು ಮುಂದೆ ಮುಂದೆ ಏನ್ ಮಾಡ್ತೀರಿ ಓಡ್ತಾರೆ ಬರೇ ಧಾವತವನ್ನು ಕುತ ಸುಖ ಮುಂಚೆ ಓಡೋ ಸುಖ ಎಂದು ಸಿಕ್ಕಿಟ್ಟಿದ್ದಪ್ಪ ನಾವು ಸ್ಥಿರವಾಗಿದ್ದಾನೆ ಶಾಂತಿಯನ್ನು ಮಾಡ್ತೇವೆ. ನಾವು ಕೂರಿಸ್ಕೊಂಡು ಆ ರೀತಿಯಿಂದ ಶಾಂತಿಯನ್ನು ಮಾಡ್ಕೊಂತೀವಿ, ಕೆಲವೊಂದ ಕೆಲಸಗಳನ್ನು ಶಾಂತಿಯನ್ನು ಮಾಡ್ತಾನೆ. ನಾ ಕೂರಿಸಿ ಆ ಆನಂದರೇನು ಎಲ್ಲೇ ಸೇರಿಸಿತ್ತು ದುರ್ಭಾವನೆಗಳವಾದ ಸೇರಿಸಿ ಕರ್ತೃತ್ವ ಭಾವನ ಭೋಕ್ತೃ ಭಾವನ ಮತ್ತು ಆ ಕರ್ತವ್ಯ ರೂಪಿ ಆ ಕರ್ತವ್ಯ ವಿಶಾ ದೊಡ್ಡ ಕರ್ತವ್ಯಗಳು ತಲೆ ಹಾಕೊಂಡು ವಜ್ರ ಅದ್ರೊಳಗೆ ಕೆಳಗೆ ಇಂದ ದುಃಖ ಪಡ್ಕೋತೆ ಪುಣ್ಯ ಕರ್ಮಗಳು ಮಾಡೋದಿಲ್ಲ ಅಂತ ಜ್ಞಾನಿ ಸಾಧನೆಯನ್ನು ಹಂಗೆ ಮಾಡಬಾರ್ದು. ಸಹಜವಾಗಿ ತನ್ನ ಲಾಭ 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 ಲಾಭದ ತನ್ನ ಇನ್ನು ಬಗ್ಗೆ ಸಂಬಂಧ ಇರಲಾರ್ದೆ ಸಹಜವಾಗಿ ಕರ್ತವ್ಯ ರೂಪದಿಂದ ಅಗಿಸ್ತಾನೆ ತನ್ನ ಮೈತಾನ ಹೋಗ್ಬೇಕು ತನ್ನ ಅಲ್ಲಿ ಅದರಿಂದ ಎಲ್ಲದಕ್ಕೆ ಎಲ್ಲರ ಸಂಬಂಧ ಬರ್ತದೆ. ಅಲ್ಲಿ ಅದರಿಂದ ಆತ್ಮ ಎಲ್ಲರ ಫ್ರೀ ಮಾಡ್ಲಿಕ್ಕೆ ಬರ್ತದೆ. ಅಂದ್ರೆ ಅಲ್ಲಿ ನೀವು ಒಂದು ಏನಿದೆ ನಾ ಕೂತನ್ ಕೆಡಿಸ್ತೀವಿ ನಾ ಅಂದ್ರೆ ಏನಿದೆ ಅದು ನಾವು ತಕೊಂಡ್ ಬಿಟ್ವಿ ಅಂದ್ರೆ ಎಲ್ಲ ಸುಖಮಯ ಆಗ್ತದೆ. ನಿಮ್ ಸರ್ ಕೆಲಸಕ್ಕೆ ಸುಖಮಯ ಆಗ್ತವೆ, ನಿಮ್ ಪ್ರಪಂಚ ಸುಖಮಯ ಆಗ್ತದೆ, ನಿಮ್ ವ್ಯವಹಾರ ಸುಖಮಯ ಆಗ್ತದೆ, ನಿಮ್ ನಿತ್ಯ ಊಟ ರೀತಿಯಾದ ನಿಮ್ದು ನಿತ್ಯ ಕರ್ಮ ಸುಖಮಯ ಆಗ್ತವೆ. ಎಲ್ಲ ಕೆಡಿಸೋದು ನಮ್ಮ ಅಹಂ ಕೆಡಿಸ್ತೀವಿ ತಿಳಿಸಿಲ್ಲ. ಅದಕ್ಕೆ ಆ ಅಹಮವನ್ನು ನಾವು ತೆಗಿಬೇಕು. ಅಂತ ಹೇಳ್ತಂದ್ರೆ ಯಾವಾಗಲೂ ತನ್ನ ಆನಂದ ಸಹಿತವಾಗಿ ನಾವು ಎಲ್ಲ ಕೆಲಸ ಮಾಡಬೇಕು. ಯಾವುದರಿಂದ ಕರ್ತವ್ಯ ಭಾವನ ಅಥವಾ ಸ್ವಲ್ಪ ಭಾವನ ನಾ ಸಂಬಂಧ ಅದರ ಕೆಲಸ ತಂದು ಎಂದು ಯಾವಾಗಲೂ ಸಂಬಂಧ ಏನ ಹೆಂಗೆ ಹೆಂಗಾಗಿತ್ತು ಅನ್ನೋದು ಬುದ್ಧಿ ಜೋಡಿಸ್ಕೊಂಡು ಹಿಂಗೆ ಕೆಲಸ ಮಾಡೋದು. ಕೆಲಸ ಮಾಡುವಾಗೇ ಏನಿಲ್ಲ ಅದ್ರ ಬಗ್ಗೆ ನಿಷ್ಕಾಮವಾಗಿ ಮಾಡಬೇಕು. ಕೆಲಸಗಳನ್ನು ನಮ್ಗೇನು ಕಳಿಸ್ಬೇಕಾಗಿಲ್ಲ, ಕೆಲಸ ಮಾಡಿದ್ರಪ್ಪ ನಮ್ಗೆ ಹೆಚ್ಚಾಗಿಲ್ಲ, ಜ್ಞಾನಿ ಶ್ರೇಷ್ಠ ಆಗಿಸಿ ಅಂತ ಕರ್ಮದಿಂದ ನಾವು ಹೆಚ್ಚಾಗುದಿಲ್ಲ, ಕರ್ಮ ಬಿಟ್ಟು ಕಡಿಮೆ ಆಗುದಿಲ್ಲ. ಕರ್ಮ ಬಿಟ್ಟರೆ ಮಾತ್ರ ಕಡಿಮೆ ಆಗುದಿಲ್ಲ, ಕರ್ಮ ಮಾಡಿದ್ರೆ ಹೆಚ್ಚಾಗುದಿಲ್ಲ, ಅಥವಾ ಕರ್ಮ ಮಾಡಿದ್ರೆ ಕಡಿಮೆ ಆಗುದಿಲ್ಲ, ಕರ್ಮ ಬಿಟ್ಟು ಹೆಚ್ಚಾಗಿಲ್ಲ. ಈಗ ಸುಮ್ಮನೆ ಕರ್ಮ ಮಾಡಿದ್ರೆ ಹೇಗೆ ಹೋಗ್ತಂತ ಹಂಗಿಲ್ಲಪ್ಪ. ಆ ಕರ್ಮ ಮಾಡುವಾಗ ಆನಂದ ಕರ್ಮ ಮಾಡ್ತಾನೆ, ಕರ್ಮ ಮಾಡುದು ಅವನು ಸಮಾಧಿ, ಕರ್ಮ ಬಿಡುವಾಗ ಬಿಡ್ತಾನೆ ಅದು ಸಮಾಧಿ ಅಂತ ಎಲ್ಲಾರ್ಥದ ಸಮಾಧಿ ಅಂದ್ರೆ ಆ ಪರಿಪೂರ್ಣ ಆನಂದ ಸ್ವರೂಪನೇ ಇರ್ತಾನೆ. ಅಂದ್ರೆ ತಪ್ಪರಿಂದ ಆ ಎದಕ್ಕಾಗಿ ನಾವು ಇಂದ ಫಲಾಪೇಕ್ಷೆ ಮಾಡಿ ನಾವು ಕರ್ಮಗಳು ಮಾಡಿದ್ರೆ ಅಂದ್ರೆ ಫಲಾಪೇಕ್ಷೆ ರೂಪಿ ಕೂಡಿಸಲ ಆ ಕರ್ಮಗಳು ಮಾಡಿದಂಗ ಕೂಡಿಯವ್ರು ನಾವು ಆಗ್ತೀವಿ.
ಫಲಾಪೇಕ್ಷೆ ನಿವೃತ್ತಿ ಮಾಡಿದ್ರಪ್ಪ ಅಂದ್ರೆ ಆ ಕರ್ಮಗಳನ್ನು ಇಂದೆಲ್ಲ ಒಂದು ಒಂದು ಘನತೆಯನ್ನು ಮಾಡಿದಂಗೆ ಆಗ್ತದೆ. ಹಂಗ ದೊಡ್ಡ ಯಾರು ಜಡ್ಜ್ ಇರಬೇಕು, ರಾಜ್ ಇರಬೇಕು, ಅವ್ರು ಒಂದೆರಡು ಏನಾದ್ರು ಫಲಾಪ್ ಕೊಡ್ಬೇಕು, ಇದು ಮಾತಾಡ್ಬೇಕು, ಬರೀ ಅನ್ಬೇಕು, ಇವ್ರು ಸ್ವಲ್ಪ ಉತ್ತಾರ ಕೆಲಸ ಮಾಡ್ತಾರೆ ನೋಡು. ಆ ಕೆಲಸಕ್ಕೆ ಎಷ್ಟು ಹೊತ್ತು ಬರ್ತದೆ? ನೀವು ನಮ್ಮ ರಾಜ್ಯದ ಮಾತಾಡಿದ್ರಿ ಅಂತ ರಾಜ್ಯದ ಮೇಲೆ ಕರ್ರೆ ನಮ್ಮನ್ನ ರಾಜ್ಯದಿಂದ ಹೇಗಿದೆ ಅವನು ಕರೆದಕ್ಕೆ ಅಥವಾ ಮಾತಾಡೋದಕ್ಕೆ ಇಷ್ಟಪಟ್ಟು ಬಂತು. ನಿಮ್ಮ ವ್ಯವಹಾರದ ಒಂದು ಕೂಲಿಯ ಒಂದು ವಿಶ್ವಾಸ ವ್ಯವಹಾರ ಮಾಡುವ ಬೇಕಾದಷ್ಟು ಮಾತಾಡ್ತಾರೆ, ಬಳಿ ಒಂದು ಪದಾರ್ಥ ಸಂಬಂಧಿ ಇಂದ ಪಡೆದಾಡ್ತಾರಂದ್ರಿ ಬಹಳ ನಿಮ್ ಕಡೆ ಬೇಕು ಕೇಳ್ತಾರೆ. ಅಂದ್ರೆ ಅದಕ್ಕೆ ನಾವು ಮಹತ್ವ ಕೊಡೋದಿಲ್ಲ, ರಾಜಿಗೆ ಯಾಕೆ ಮಹತ್ವ ಕೊಡ್ತೀವಿ? ಅದು ಫಲಾಪೇಕ್ಷೆ ಮಾಡ್ತಾನ, ಫಲಾಪೇಕ್ಷೆ ಇಲ್ಲ, ಫಲಾಪೇಕ್ಷೆ ಯಾವ ಇಲ್ಲ ಅವ್ನು ನಮ್ಮ ನಿರ್ಬಾಣ ಇಟ್ಟುಕೊಡ್ತೀವಿ. ಫಲಾಪೇಕ್ಷೆ ಯಾವ ಮಾಡ್ತಾನ ಇಲ್ಲ ಅವನು ಯಕಸ್ಟ್ ಅದೇ ದೃಷ್ಟಾಂತ ನಾವು ಹಂಗೆ ಮಾಡಿದ್ವಿ. ಫಲಾಪೇಕ್ಷೆ ಮಾಡಿದೀಪ ನಾವು ಬಹಳ ಸೂತ್ರ ಆಗ್ತದೆ. ಫಲಾಪೇಕ್ಷೆ ಬಿಟ್ವಿಲ್ಲೋ ನಾವೇನಾದ್ರೂ ಮಾಲಕರಾಗ್ತೀವಿ ಅಥವಾ ಒಂದು ದೊಡ್ಡ ದೊಡ್ಡ ಸರ್ ನಮಗೆ ಬಂದ್ಬಿಡ್ತು. ಹಂಗ ಆ ದೊಡ್ಡ ಸಹಜವಾಗಿ ನಾವು ಫಲಾಪೇಕ್ಷ ರಹಿತವಾಗಿ ಕರ್ತೃತ್ವಭಾವ ರಹಿತವಾಗಿ ಸಹಜವಾಗಿ ಅಂತೆಲ್ಲ ತನ್ನ ಆನಂದ ಅಂತ ಅನುಭವಿಸ್ಕೊತ ನಾವು ಎಲ್ಲ ಕೆಲಸಗಳು ಮಾಡ್ತೀವಿ. ಇದು ಒಂದು ಅಭ್ಯಾಸ ಅಂತ ಕರ್ತೃತ್ವ ಹೋಗ್ಬೇಕಾದ್ರೆ ಹಿಂಗೆ ನಾವು ಕರ್ಮಗಳು ಮಾಡಿದ್ರೆ ಅದು ಹೋಗ್ತೀವಿ. ಭೋಗಿ ರಾಹೋ ಸಂಕಲ್ಪ ಚಾಸಿ ಕಾದನ ಸೇ ಅಲ್ಪ ಅಪುಲಾಪಣ ಚಿತ್ರೂಪ ಸಾಕ್ಷಿ ಆತ್ಮ. ಕೆಲಸ ಏನು ಮಾಡಿದ್ರೆ ಏನು ಗೊತ್ತಿಲ್ಲ. ಎಲ್ಲ ಈ ಮಿಥ್ಯಾ ಜಗತ್ತು ಜಗತ್ತೇ ಒಂದು ಒಂದು ಸುರಂಗ ರೂಪ ಅಂತ ಹೊತ್ತಿನಾಗ ಇವಾಗ ಕೆಲಸ ಎಲ್ಲಿದೆ ಹತ್ತಿರ ಸುಮ್ಮೊಂದು ಏನೋ ಒಂದು ಮೂಜಿಗಾಗಿ ಒಂದು ಸುಮ್ಮನೆ ಏನೋ ಒಂದು ಸಿರಿ ಧರ್ಮ ಅಂತ ಹೊಸದಾಗಿ ಈ ಇಡೀ ಜಗತ್ತಿಗೆ ಏನಂತಾರ ಅಂತ ರಾಜ್ಯ ರಾಜ್ಯ.